ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ನೋಡಿದ್ವಿ ಅಂತಾರ ಕರ್ನಾಟಕದ ಕಿರು ಪರಿಚಯ ಬಗ್ಗೆ ನೋಡ್ತಾ ಇದ್ವಿ ಸೊ ಹಾಗಾದ್ರೆ ಅದೇ ಪಾಠ ಕಂಟಿನ್ಯೂ ಮಾಡ್ತಾ ಹೋದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಒಂದು ಸುಮಾರು ಒಂದ್ ಐದು ಜಿಲ್ಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಅಂತ ನೋಡಿದಾಗ ಮೊದಲನೇ ಪಾಠ ನೋಡಿದ್ವಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧ ಪಟ್ಟಂಗೆ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಕಿರುಪರಿಚಯ ಅಂದ್ರ ಭೌಗೋಳಿಕ ಸ್ಥಾನಮಾನ ಆಗಿರ್ಬೋದು ಹರಿತಕ್ಕಂತಹ ನದಿಗಳಾಗಿರ್ಬೋದು ಅಂದ್ರೆ ಅವುಗಳಿಗಿರ್ತಕ್ಕಂಥ ಪ್ರಮುಖ ಜಲಪಾತಗಳಾಗಿರ್ಬೋದು ಅಣೆಕಟ್ಟುಗಳಾಗಿರ್ಬಹುದು ಅದ್ರ ಜೊತೆಗೆ ಯಾವ್ದು ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳು ಯಾವುದು ಬುಡಕಟ್ಟು ಜನಾಂಗಗಳು ಯಾವಿದಾವೆ ಹಳೆ ಹೆಸರು ಏನಾಗಿದಾವೆ ಇತ್ತೀಚಿನ ಹೆಸರುಗಳು ಏನಿದಾವೆ ಯಾವ ರೀತಿ ಕರ್ನಾಟಕ ಅಂತ ಹೇಳ್ಬಿಟ್ಟು ನಾಮಕರಣ ಆಗುತ್ತೆ ಸೊ ಈ ಎಲ್ಲಾ ಬೇಸಿಕ್ ಪಾಯಿಂಟ್ಸ್ ಗಳನ್ನ ಏನ್ ಮಾಡಿದ್ವಿ ಅಂತ ಪಾರ್ಟ್ ಒನ್ ಒಳಗಡೆ ನಾವು ನೋಡ್ಕೊಂಡು ಬಂದಿದ್ವಿ ಅದಾದ್ಮೇಲೆ ಪಾರ್ಟ್ ಸೆಕೆಂಡ್ ಒಳಗಡೆ ನಾವು ಏನು ಅಂತಂದ್ರೆ ಈ ಒಂದು ಎರಡನೇ ಭಾಗದೊಳಗಡೆ ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ಈ ಒಂದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸುಮಾರು ಐದು ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೊ ಹಾಗಾದ್ರೆ ಇವಾಗ ನಾವು ನೋಡ್ತಕ್ಕಂದ್ರೆ ನಾನ್ ಮುಂಚೆನೆ ಕ್ಲಾಸ್ ಒಳಗಡೆ ಹೇಳಿದ್ದೆ ಟೋಟಲ್ ನಾಲ್ಕು ವಿಭಾಗಗಳಾಗಿ ಏನ್ ಮಾಡ್ಕೋತೀವಿ ಅಂತ ಕಂದಾಯ ಇಲ್ಲ ಕಂದಾಯ ವಿಭಾಗಗಳನ್ನಾಗಿ ನಾಲ್ಕು ವಿಭಾಗಗಳನ್ನಾಗಿ ನಾವು ಡಿವೈಡ್ ಮಾಡ್ಕೊತೀವಿ ಅಂತ ಹಾಗಾದ್ರೆ ಈ ಒಂದು ಕಲಬುರ್ಗಿ ವಿಭಾಗ ಒಂದು ಆದ್ರೆ ಬೆಳಗಾವಿ ವಿಭಾಗ ಒಂದು ಇನ್ನೊಂದ್ ಯಾವ್ದು ಅಂದ್ರೆ ಮೈಸೂರು ವಿಭಾಗ ಇನ್ನೊಂದ್ ಯಾವ್ದು ಅಂತಂದ್ರ ಬೆಂಗಳೂರು ವಿಭಾಗ ಅಂತ ಹೇಳ್ಬಿಟ್ಟು ನಾಲ್ಕು ಈ ಒಂದು ವಿಭಾಗಗಳಾಗಿ ಡಿವೈಡ್ ಮಾಡ್ಕೋತೀವಿ ಕಂದಾಯ ಅಂದ್ರೆ ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾಲ್ಕ ರೀತಿ ಏನ್ ಮಾಡ್ತಾರೆ ಅಂದ್ರೆ ಕಂದಾಯ ವಿಭಾಗಗಳನ್ನ ಡಿವೈಡ್ ಮಾಡ್ಕೊತೀವಿ ಅಂತ ಕೂಡ ಹೇಳಿದ್ದೆ ಅದ್ರೊಳಗಡೆ ಕಂದಾಯ ವಿಭಾಗದೊಳಗಡೆ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬರುತ್ತೆ ಸೊ ಅದಾದ ನಂತರ ಬೆಳಗಾವಿ ವಿಭಾಗದೊಳಗಡೆ ಈ ಒಂದು ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಈ ಒಂದು ಹಾವೇರಿ ನೆಕ್ಸ್ಟ್ ಯಾವ್ದು ಅಂತಾರ ಉತ್ತರ ಕನ್ನಡ ಸೊ ಇವಿಷ್ಟು ಅಂತಂದ್ರ ಈ ಒಂದು ಬೆಳಗಾವಿ ವಿಭಾಗದೊಳಗಡೆ ಬರುತ್ತೆ ಅದ್ರ ಜೊತೆಗೆ ಮೈಸೂರು ವಿಭಾಗದೊಳಗಡೆ ಯಾವ್ದು ಅಂತರ ಇಲ್ಲೇನ್ ಕಾಣಿಸ್ತದಲ್ಲ ಈ ಕಲರ್ ಒಳಗಡೆ ಇರೋದು ಯಾವುದು ಅಂತರ ಮೈಸೂರು ವಿಭಾಗದಲ್ಲಿರೋದು ಅಂದ್ರೆ ಉಡುಪಿ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಹಾಸನ ಮಂಡ್ಯ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಸೊ ಇವುಗಳೇನಾಗಿತ್ತು ಅಂದ್ರೆ ಮೈಸೂರು ವಿಭಾಗದೊಳಗಡೆ ಕನ್ಸಿಡರ್ ಆಗ್ತವೆ ಹಾಗಾದ್ರೆ ಬೆಂಗಳೂರು ವಿಭಾಗ ಅಂತಂದಾಗ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಸೊ ಇಷ್ಟು ನಾವೇನ್ ಮಾಡ್ತೀವಿ ಅಂತಾರ ಬೆಂಗಳೂರು ವಿಭಾಗದೊಳಗಡೆ ಕನ್ಸಿಡರ್ ಮಾಡ್ಕೋತೀವಿ ಹಾಗಾದ್ರೆ ನಾವು ಸ್ಟಾರ್ಟಿಂಗ್ ಒಳಗಡೆ ಎರಡನೇ ಪಾರ್ಟ್ ಒಳಗಡೆ ನಾವು ಐದ್ ಜಿಲ್ಲೆಗಳ ಬಗ್ಗೆ ನೋಡಿದ್ವಿ ಮೊದಲೇದಾಗಿ ಯಾವುದು ಅಂತಂದ್ರ ಬಾಗಲ್ಕೋಟ್ ಜಿಲ್ಲೆ ಬಗ್ಗೆ ನೋಡಿದ್ವಿ ಬಿಜಾಪುರ ಜಿಲ್ಲೆಯಿಂದ ಡಿವೈಡ್ ಆಗಿ ಬಾಗಲ್ಕೋಟ್ ಜಿಲ್ಲೆ ಏನಾಗತ್ತೆ ಅಂತರ ಸಪರೇಟ್ ಆಗತ್ತೆ ಸೊ ಬಾಗಲ್ಕೋಟ್ ಜಿಲ್ಲೆಯನ್ನ ನೋಡಿದ್ವಿ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಬಾಗಲಕೋಟ್ ಜಿಲ್ಲೆಯ ನಂತರ ವಿಜಯಪುರ ಜಿಲ್ಲೆ ಬಗ್ಗೆ ಅಧ್ಯಯನ ಮಾಡಿದ್ವಿ ಗುಮ್ಮಟ ನಗರಿ ಅಂತಾನೆ ಕರಿತಕ್ಕಂತ ವಿಜಯಪುರ ಜಿಲ್ಲೆ ಆಗಿತ್ತು ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ನಗರಿ ಅಂತ ಏನ್ ಕರಿತೀವಿ ಬೆಳಗಾವಿ ಜಿಲ್ಲೆ ಬಗ್ಗೆ ಕೂಡ ಮಾಹಿತಿಯನ್ನ ನೋಡಿದ್ವಿ ಸೊ ಬೆಳಗಾವಿ ಜಿಲ್ಲೆ ಮುಗಿದಿತ್ತು ಹಾಗಾದ್ರೆ ನಾಲ್ಕನೇದಾಗಿ ಯಾವ್ದು ನೋಡಿದ್ವಿ ಅಂತಂದ್ರೆ ನಾಲ್ಕನೇದಾಗಿ ನೋಡಿರ್ತಕ್ಕಂಥದ್ದು ಯಾವ್ದಿದೆ ಅಂತಂದ್ರ ಕೊಪ್ಪಳ ಜಿಲ್ಲೆ ಅಂತ ಹೇಳ್ತೀವಿ ಸೊ ಕೊಪ್ಪಳ ಜಿಲ್ಲೆಯನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ ಆಲ್ರೆಡಿ ಸೊ ಈ ಕೊಪ್ಪಳ ಜಿಲ್ಲೆ ಅನ್ನೋದು ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಿದೆ ಅಂತಂದ್ರೆ ಐದನೇದಾಗಿ ನಾವು ನೋಡಿದ್ವಿ ಯಾವ್ದು ಅಂತಂದ್ರ ಹಾಸನ ಜಿಲ್ಲೆಯನ್ನ ನೋಡಿದ್ವಿ ಹಾಸನ ಜಿಲ್ಲೆ ಬಗ್ಗೆ ಮುಗಿದಿತ್ತು ಸೊ ಐದು ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಭಾಗ ಒಂದು ಮತ್ತು ಎರಡರಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ ಹಾಗಾದ್ರೆ ಇವತ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಯಾವ್ದು ಅಂತಂದ್ರ ಈ ಒಂದು ಭಾಗ ಮೂರನೇ ಭಾಗದೊಳಗಡೆ ಕರ್ನಾಟಕದ ಮೂರನೇ ಭಾಗದೊಳಗಡೆ ನಾವು ಇದೆ ಅಂತಂದ್ರೆ ಎಸ್ ಸೊ ಸಿಕ್ಸ್ ಒನ್ ಯಾವ್ದಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಅಂತ ಹೇಳ್ತೀವಿ ಸೊ ಸಿಕ್ಸ್ ಒನ್ ಯಾವ್ದಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಅಥವಾ ಅದಕ್ಕೆ ನಾವು ಮೊದಲ ಹೆಸರು ಏನಂತ ಕರಿತೀವಿ ಅಂತಂದ್ರೆ ಗುಲ್ಬರ್ಗಾ ಅಂತ ಕೂಡ ಕರಿತೀವಿ ಹಾಗಾದ್ರೆ ಕಲ್ಬುರ್ಗಿ ಜಿಲ್ಲೆ ಬಗ್ಗೆ ನೋಡ್ಬೇಕು ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಈ ಒಂದು ಏನ್ ಫೆಬ್ರವರಿಲ್ ಏನಾಗುತ್ತೋ ಅಂದ್ರೆ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೋ ಈ ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ ನಡೀತು ಅಂತಂದ್ರೆ ಕಲಬುರ್ಗಿ ಒಳಗಡೆ ನಡೆಯುತ್ತೆ ಹಾಗಾದ್ರೆ ಇದ್ರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಶ್ರೀ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವ್ರಾಗಿರ್ತಾರೆ ಸೊ ಎಂಬತ್ ಐದನೇ ಎಲ್ ಅಂತಂದ್ರೆ ಕಲಬುರ್ಗಿ ಒಳಗಡೆ ನಡೆದಿತ್ತು ಎಂಬತ್ತಾರನೇ ನಡೀತು ಅಂತಂದ್ರ ಈ ಒಂದು ಹಾವೇರಿ ಒಳಗಡೆ ನಡೆಯುತ್ತೆ ಸೊ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತು ಸೊ ಹಾವೇರಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ನಡೆದಿರತ್ತೆ ಅದ್ರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಾರ ದೊಡ್ಡ ರಂಗೇಗೌಡನ್ ಅವ್ರ ಆಗಿರ್ತಾರೆ ಇನ್ನು ಮುಂದಿನ ಅಂದ್ರೆ ಎಂಬತ್ತೇಳನೇದು ಮಂಡ್ಯ ಅಂತ ಹೇಳ್ಬಿಟ್ಟು ಹೇಳ್ತಿವಿ ಸೊ ಹಾಗಾದ್ರೆ ಇಲ್ಲಿ ಕಲಬುರ್ಗಿ ಒಳಗಡೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ನಡೆದಿರತಕ್ಕಂತ ಎಂಬತ್ತೈದನೇ ಅಖಿಲ ಭಾರತ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಏನಾಗುತ್ತೆ ಅಂದ್ರ ಕಲಬುರ್ಗಿಯಲ್ಲಿ ನಡೀತು ಹಾಗಾದ್ರೆ ಅದ್ರ ಅಧ್ಯಕ್ಷ ಯಾರಾಗಿದ್ರು ಅಂತಾರ ಶ್ರೀ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವ್ರ ಅಧ್ಯಕ್ಷ ಆಗಿರ್ತಾರೆ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರದು ಎಲ್ಲಿ ನಡೀತು ಅಂತಂದ್ರೆ ಹಾವೇರಿ ಒಳಗಡೆ ನಡೀತು ಹಾಗಾದ್ರೆ ಕಲಬುರ್ಗಿ ಜಿಲ್ಲೆ ಒಳಗಡೆ ಏನಾಗುತ್ತೆ ಅಂದ್ರೆ ಓಪನ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಥವಾ ಕೇಂದ್ರೀಯ ವಿಶ್ವವಿದ್ಯಾಲಯ ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗಿರೋದೆ ಅಂತ ಕಲಬುರ್ಗಿ ಒಳಗಡೆ ನಾವು ನೋಡ್ತಿವಿ ಸೊ ಕಲಬುರ್ಗಿ ವಿಶ್ವವಿದ್ಯಾಲಯ ಅಥವಾ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟಿದೆ ಸೊ ನಾವು ಕಲಬುರ್ಗಿ ಜಿಲ್ಲೆ ಒಳಗಡೆ ನೋಡ್ತೀವಿ ಅಂತಂದ್ರೆ ಈ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನೋಡ್ತೀವಿ ಅದ್ರ ಜೊತೆಗೆ ಕಲಬುರ್ಗಿ ಅಂತಕ್ಕಂಥದ್ ಮುಖ್ಯವಾಗಿ ಏನಾಗುತ್ತೆ ಅಂತ ಬಹುಮಣಿ ಸುಲ್ತಾನರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಕಲಬುರ್ಗಿ ಆಗಿರತ್ತೆ ಸೊ ನಾವು ನಮ್ಮ ಇತಿಹಾಸದೊಳಗಡೆ ಏನ್ ನೋಡ್ತೀವಿ ಬಹುಮಣಿ ಸುಲ್ತಾನರು ಅಂತ ಏನ್ ಅಧ್ಯಯನ ಮಾಡ್ತೀವಿ ಅವರ ಒಂದು ಮೊದಲನೇ ರಾಜಧಾನಿಯಾಗಿ ಯಾವ್ದಾಗಿತ್ತು ಅಂತಂದ್ರ ಕಲಬುರ್ಗಿ ಆಗಿರತ್ತೆ ಸೊ ಹಾಗಾದ್ರೆ ಬಹುಮಣಿ ಸುಲ್ತಾನರ ಮೊದಲ ರಾಜಧಾನಿ ಯಾವ್ದು ಅಂತಂದ್ರ ಕಲಬುರ್ಗಿ ಅದಾದ ನಂತರ ಕಲಬುರ್ಗಿ ಕರ್ನಾಟಕದ ಎರಡನೆಯ ದೊಡ್ಡ ಜಿಲ್ಲೆ ಅಂತ ಹೇಳ್ತೀವಿ ಹಾಗಾದ್ರೆ ಮೊದಲೇ ದೊಡ್ಡ ಜಿಲ್ಲೆ ಯಾವ್ದಾಗಿ ನಾವು ನೋಡ್ತೀವಿ ಅಂತಂದ್ರ ಯಾವ್ದೋ ವಿಸ್ತೀರ್ಣದೊಳಗಡೆ ಸೊ ಏರಿಯಾ ವೈಸ್ ನೋಡಿದ್ರೆ ವಿಸ್ತೀರ್ಣದಲ್ಲಿ ನೋಡಿದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವ್ದು ಅಂತ ನೋಡಿದಾಗ ನಾವು ಬೆಳಗಾವಿ ಅಂತ ಹೇಳ್ತೀವಿ ಅದೇ ರೀತಿ ಕರ್ನಾಟಕದ ಈ ಒಂದು ವಿಸ್ತೀರ್ಣದೊಳಗಡೆ ಎಷ್ಟನೇ ಜಿಲ್ಲೆ ಎರಡನೇ ಜಿಲ್ಲೆ ಯಾವ್ದು ಅಂತಂದ್ರೆ ಅದು ಕಲಬುರ್ಗಿಯನ್ನು ನೋಡ್ತೀವಿ ವಿಸ್ತೀರ್ಣದೊಳಗಡೆ ಹಂಗಾದ್ರೆ ಕಲ್ಬುರ್ಗಿ ಒಳಗಡೆ ಏನಾಗುತ್ತೆ ಅಂತಂದ್ರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಗ ಇರತಕ್ಕಂತಹ ಕ್ವಾಜಾಬ್ ಬಂದೇ ನವಾಜ್ ದರ್ಗಾವನ್ನ ನೋಡ್ತೀವಿ ಹೌದಾ ಸೊ ಯಾವ್ದು ಅಂತ ಕ್ವಾಜಾಬ್ ಬಂದೇ ನವಾಜ್ ದರ್ಗಾವನ್ನ ನಾವಲ್ಲಿ ನೋಡಬಹುದು ಜೊತೆಗೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಪ್ರತಿ ಕುಟುಂಬದಲ್ಲೂ ಏನಾಗುತ್ತೆ ಅಂತ ಬ್ಯಾಂಕ್ ಖಾತೆನ ಹೊಂದಿರತಕ್ಕಂತ ಮೊದಲ ಜಿಲ್ಲೆಯಾಗಿ ಹೊರ ಮೊತ್ತ ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಏನಾಗಿದ್ದಾರೆ ಅಂತಾರ ಕಂಪಲ್ಸರಿ ಎಲ್ಲರೂ ಬ್ಯಾಂಕ್ ಖಾತೆನ ತಗಸ್ಕೊಂಡಿದ್ದಾರೆ ಹಾಗಾದ್ರೆ ಪ್ರತಿಯೊಂದು ಕುಟುಂಬಗಳು ಬ್ಯಾಂಕ್ ಖಾತೆನ ಹೊಂದಿರತಕ್ಕಂಥ ಮೊದಲ ಜಿಲ್ಲೆ ಯಾವುದು ಅಂತಂದ್ರೆ ಅದು ಒಂದು ಕಲ್ಬುರ್ಗಿ ಜಿಲ್ಲೆ ಅಂತ ಹೇಳ್ತೀವಿ ಹಾಗಾದ್ರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಏನಾಗುತ್ತೆ ಅಂತರ ತೊಗರಿಯನ್ನ ಬೆಳೀತಕ್ಕಂಥದ್ದು ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥದ್ದು ತೊಗರಿಯ ಕಣಜ ಅಂತ ಏನ್ ಕರಿತೀವಿ ಅದು ತೊಗರಿ ಬೆಳಿತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಕಲ್ಬುರ್ಗಿ ಒಳಗಡೆ ಹಾಗಾದ್ರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ತೊಗರಿಬೇಳೆ ನಿಗಮ ಕೇಂದ್ರ ಏನಾಗುತ್ತೆ ಅಂತರ ಸ್ಥಾಪನೆ ಆಗಿದೆ ಅಂದ್ರೆ ಈ ಒಂದು ಕಲ್ಬುರ್ಗಿ ಜಿಲ್ಲೆ ಒಳಗಡೆ ತೊಗರಿಯನ್ನ ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಆ ನಿಗಮ ಕೂಡ ಏನಾಗುತ್ತೆ ಅಂತರ ಕಲಬುರಗಿ ಒಳಗಡೆ ಸ್ಥಾಪನೆ ಆಗಿದೆ ಹಾಗಾದ್ರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮ ಕೇಂದ್ರ ಅಂತಕ್ಕಂಥದ್ದು ಸ್ಥಾಪನೆ ಆಗಿದೆ ಎಲ್ಲಿ ಅಂತ ಕಲ್ಬುರ್ಗಿ ಒಳಗಡೆ ಅದ್ರ ಜೊತೆಗೆ ಇಲ್ಲಿ ಬೆನ್ನೆ ತೊರೆ ನಾಲೆ ಅಂತಕ್ಕಂತಹ ಒಂದು ನಾಲೆಯನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಲ್ಬುರ್ಗಿಯಲ್ಲಿ ಕಂಡು ಬರುತ್ತೆ ಹಂಗಾದ್ರೆ ಕರ್ನಾಟಕದ ಮೊದಲ ದೂರದರ್ಶನ ಎಲ್ಲಿ ಅಂತಂದ್ರೆ ಕಲ್ಬುರ್ಗಿ ಜಿಲ್ಲೆ ಒಳಗಡೆ ಹೌದಾ ಮೊದಲ ಟೆಲಿವಿಷನ್ ಹೌದಾ ಟೆಲಿವಿಷನ್ ಟೆಲಿಕಾಸ್ಟ್ ಆಗಿದ್ ಫಸ್ಟ್ ಟೈಮ್ ಎಲ್ಲಿ ಅಂತಂದ್ರೆ ಕಲ್ಬುರ್ಗಿ ಒಳಗಡೆ ಆಕಾಶವಾಣಿ ಅನ್ನೋದು ಎಲ್ಲಿ ಬಂದಿತ್ತು ಅಂದ್ರೆ ಫಸ್ಟ್ ಮೈಸೂರು ಒಳಗಡೆ ಕುವೆಂಪು ಫಸ್ಟ್ ಟೈಮ್ ಅದ್ರೊಳಗಡೆ ಮಾತನಾಡ್ತಾರೆ ಹಾಗಾದ್ರೆ ದೂರದರ್ಶನ ಅಂತಕ್ಕಂಥದ್ದು ಬಂದಿದಲ್ಲಿ ಅಂತಂದ್ರೆ ಕಲ್ಬುರ್ಗಿ ಒಳಗಡೆ ಫಸ್ಟ್ ಟೈಮ್ ಹಾಗಾದ್ರೆ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಖಾಯಂ ಪೀಠವನ್ನ ಎರಡ್ ಸಾವಿರದ ಎಂಟು ಜುಲೈ ಐದರಂದು ಏನ್ ಮಾಡ್ತಾರೆ ಅಂತ ಸ್ಥಾಪನೆ ಮಾಡ್ಲಾಗುತ್ತೆ ಸೊ ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ಒಂದು ಖಾಯಂ ಪೀಠವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಎಂಟು ಜುಲೈ ಐದರೊಳಗಡೆ ಹೈ ಈ ಒಂದು ಹೈಕೋರ್ಟ್ ನ ಈ ಒಂದು ಖಾಯಂ ಪೀಠವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಕಲ್ಬುರ್ಗಿ ಒಳಗಡೆ ಸ್ಥಾಪನೆ ಆಗಿದೆ ಅದ್ರ ಜೊತೆಗೆ ಕಲ್ಬುರ್ಗಿ ಜಿಲ್ಲೆಯ ಸನ್ನತಿಯಲ್ಲಿ ಅಶೋಕನ ಶಾಸನಗಳು ಏನಾಗಿದಾವು ಅಂತ ಪತ್ತೆ ಆಗಿದಾವ ಅದ್ರೇ ಆಗಿರ್ತಕ್ಕಂಥ ಒಂದು ಪಾರ್ಕ್ ಕೂಡ ಅಲ್ಲಿ ಹೌದಾ ಈ ಒಂದು ಆಹ್ಹ್ ಏನು ನಾವು ಕಲಬುರ್ಗಿ ಜಿಲ್ಲೆ ಅಂದ್ರೆ ಅವಾಗ ಏನಂತ ಕನ್ಸಿಡರ್ ಮಾಡ್ತಿದ್ವಿ ಅಂತರ ಕಲಬುರ್ಗಿ ಜಿಲ್ಲೆ ಇವತ್ ಇವಾಗ ಎದ್ರ ಕನ್ಸಿಡರ್ ಆಗುತ್ತೆ ಅಂತರ ಯಾದಗಿರಿ ಜಿಲ್ಲೆ ಒಳಗಡೆ ನಾವು ನೋಡ್ತೀವಿ ಹಾಗಾದ್ರೆ ಕಲಬುರ್ಗಿ ಜಿಲ್ಲೆಯು ಕರ್ನಾಟಕದ ಒಳಗಡೆ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಕಲ್ಲಿನ ಈ ಒಂದು ನಿಕ್ಷೇಪಣಾ ಸುಣ್ಣದ ಕಲ್ಲಿನ ನಿಕ್ಷೇಪಣ ಹೊಂದಿರತಕ್ಕಂಥದ್ದು ಯಾವುದು ಅಂತರ ಕಲಬುರ್ಗಿ ಸುಣ್ಣದ ಕಲ್ಲು ಅಂತ ಹೇಳ್ಬಿಟ್ಟು ನಾವು ಏನ್ ಯೂಸ್ ಮಾಡ್ತೀವೋ ಆ ಒಂದು ಸುಣ್ಣದ ಕಲ್ಲು ಅತಿ ಹೆಚ್ಚಾಗಿ ಸಿಕ್ತಕ್ಕಂಥದ್ದು ಎಲ್ಲಿ ಅಂತರ ಕಲಬುರ್ಗಿ ಒಳಗಡೆ ಸಿಗುತ್ತೆ ಹಾಗಾದ್ರೆ ಈ ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡ್ತಕ್ಕಂತ ಜಿಲ್ಲೆ ಆಗಿದೆ ನಮ್ಮ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಸಿಮೆಂಟ್ ನಾವು ಎಲ್ ಪ್ರೊಡಕ್ಷನ್ ಮಾಡ್ತೀವಿ ಅಥವಾ ಸಿಮೆಂಟ್ ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಕರ್ನಾಟಕ ಅಂತ ಹೇಳ್ತೀವಿ ಹಾಗಾದ್ರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಏನಾಗುತ್ತೆ ಅಂತ ಹೊಸ ಭೂಕಂಪನ ಮಾಪನ ಕೇಂದ್ರವನ್ನ ಏನಾಗುತ್ತೆ ಅಂತರ ಸ್ಥಾಪನೆ ಮಾಡಲಾಗಿದೆ ಸೊ ನಮ್ಮ ಕರ್ನಾಟಕದೊಳಗಡೆ ಭೂಕಂಪನ ಕೇಂದ್ರ ಇರೋದೆಲ್ಲಿ ಅಂತಂದ್ರ ಒಂದು ಈ ಒಂದು ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಅಂತಕ್ಕಂತ ಪ್ಲೇಸ್ ಒಳಗಡೆ ಭೂಕಂಪನ ಕೇಂದ್ರವನ್ನ ಅಂದ್ರ ಭೂಕಂಪ ಆದಾಗ ಅದನ್ನ ಮಾಪನ ಮಾಡ್ತಕ್ಕಂತಹ ಕೇಂದ್ರಗಳು ಏನಾಗಿರ್ತಾವಂದ್ರ ಭೂಕಂಪನ ಮಾಪನ ಕೇಂದ್ರಗಳು ಅಂತ ಹೇಳ್ತೀವಿ ಸೊ ಇದನ್ನ ಎಲ್ಲಿ ಸ್ಟಾರ್ಟ್ ಮಾಡ್ಲಾಯ್ತು ಅಂತರ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ಒಳಗಡೆ ಸ್ಟಾರ್ಟ್ ಆಗತ್ತೆ ಇನ್ನ ರಾಷ್ಟ್ರಕೂಟರ ರಾಜಧಾನಿ ಆಗಿರ್ತಕ್ಕಂತ ಕಲಬುರ್ಗಿ ಅಂದ್ರ ಮಾಣ್ಣ್ಯಖೇಟ ಅಥವಾ ಮಾಣ್ಯಖೇಟ ಅದ್ರ ರಾಷ್ಟ್ರಕೂಟರ ರಾಜಧಾನಿ ಆಗಿರ್ತಕ್ಕ ಮಾಣ್ಯಖೇಟ ಅಥವಾ ಅದಕ್ಕೆ ಇನ್ನೊಂದ್ ಹೆಸರು ಏನು ಅಂತಾರ ಮಾಳಖೇಡ ಅಂತ ಹೇಳ್ತೀವಿ ಸೊ ಇದು ಕೂಡ ಸ್ಥಾಪನೆ ಇದು ಕೂಡ ಮಾಣ್ಯಖೇಟ ಅಥವಾ ಮಾಳಖೇಡ ಅಂತಕ್ಕಂಥ ರಾಷ್ಟ್ರಕೂಟರ ರಾಜಧಾನಿ ಇರೋದೆಲ್ಲಿ ಅಂತಂದ್ರ ಕಲಬುರಗಿ ಒಳಗಡೆ ಇದೆ ಅದೇ ರೀತಿ ಕಲ್ಬುರ್ಗಿ ಜಿಲ್ಲೆಯ ಜಾಮಿ ಮಸೀದಿ ಅಂತಕ್ಕಂಥದ್ದು ಕರ್ನಾಟಕದ ಅತಿ ದೊಡ್ಡ ಮಸೀದಿ ಆಗಿದೆ ನಮ್ಮ ಕಲಬುರಗಿ ಒಳಗಡೆ ಅಂದ್ರೆ ಕಲಬುರ್ಗಿ ಒಳಗಡೆ ಕಾಣಿಸ್ತಕ್ಕಂಥ ಜಾಮಿ ಮಸೀದಿ ಅಂತ ಏನ್ ಹೇಳ್ತೀವಿ ಅದು ಕರ್ನಾಟಕದ ಒಳಗಡೆ ಏನಾಗುತ್ತೆ ಅಂತಂದ್ರ ಅತಿ ದೊಡ್ಡ ಮಸೀದಿ ಅಂತ ಹೇಳ್ತೀವಿ ಹಾಗಾದ್ರೆ ಕರ್ನಾಟಕದ ತೊಗರಿಯ ಕಣಜ ಅಂತ ಹೇಳ್ಬಿಟ್ಟು ನಾವು ಯಾವ್ದು ಕರಿತೀವಿ ಅಂತಂದ್ರ ಕರ್ನಾಟಕದ ತೊಗರಿಯ ಕಣಜ ಅಂತ ಯಾವ್ದು ಕರಿತೀವಿ ಅಂತಂದ್ರ ಕಲಬುರ್ಗಿಗೆ ಕರಿತೀವಿ ಕರ್ನಾಟಕದ ತೊಗರಿಯ ಕಣಜ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಕಲಬುರ್ಗಿ ಕರಿತೀವಿ ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಕಲಬುರ್ಗಿಯನ್ನ ಹೊರತುಪಡಿಸಿದ್ರೆ ಹೌದಾ ಕಲಬುರ್ಗಿ ಅಂತಕ್ಕಂಥದ್ ನೋಡ್ರಿ ಸುಮಾರು ಪಾಯಿಂಟ್ಸ್ ಗಳು ನಾವು ಇದ್ರೊಳಗಡೆ ನೋಡಿದ್ವಿ ಒಂದು ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗತ್ತೆ ಎಂಬತ್ತಾರನೇದು ಹಾವೇರಿ ಎಂಬತ್ತೆಳದು ಮಂಡ್ಯ ಸೊ ಹಾಗಾದ್ರೆ ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನೋಡ್ತೀವಿ ಅದ್ರ ಜೊತೆಗೆ ಕಲಬುರ್ಗಿ ಅಂತಕ್ಕಂಥದ್ದು ಈ ಒಂದು ಆ ಯಾರ್ದು ಅಂತಂದ್ರ ಬಹುಮಣಿ ಸುಲ್ತಾನರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಕಲಬುರ್ಗಿ ಆಗಿರತ್ತೆ ಜೊತೆಗೆ ವಿಸ್ತೀರ್ಣದೊಳಗಡೆ ಕಲಬುರ್ಗಿ ಎಷ್ಟನೇ ದೊಡ್ಡ ರಾಜ್ಯ ಎಷ್ಟನೇ ದೊಡ್ಡ ಜಿಲ್ಲೆ ಅಂತಂದಾಗ ಎಷ್ಟನೇದು ಅಂತಾರ ಎರಡನೇ ದೊಡ್ಡ ಜಿಲ್ಲೆ ಆಗಿದೆ ಹಾಗಾದ್ರೆ ಕಲಬುರ್ಗಿ ಒಳಗಡೆ ಕ್ವಾಜಾ ಬಂದೇನವಾಸ್ ದರ್ಗಾ ಅಂತಕ್ಕಂಥದ್ದು ಫೇಮಸ್ ಜೊತೆಗೆ ಈ ಒಂದು ಜಾಮಿ ಮಸೀದಿ ಅಂತಕ್ಕಂಥದ್ದು ಫೇಮಸ್ ಕರ್ನಾಟಕದ ಅತಿ ದೊಡ್ಡ ಮಸೀದಿ ಅಂತ ಹೇಳ್ತಿವಿ ಹಾಗಾದ್ರೆ ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಪ್ರತಿ ಕುಟುಂಬದಲ್ಲೂ ಏನಾಗುತ್ತೆ ಅಂದ್ರೆ ಒಂದೊಂದು ಖಾತೆನ ಹೊಂದಿದ್ದಾರೆ ಹಾಗಾದ್ರೆ ಎಲ್ಲಾ ಕುಟುಂಬಗಳನ್ನೂ ಖಾತೆನ ಹೊಂದಿರತಕ್ಕಂಥ ಮೊದಲ ಜಿಲ್ಲೆ ಅಂತ ಹೇಳ್ಬಿಟ್ಟು ಯಾವ್ದು ಹೆಸರಾಗಿದೆ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಏನ್ ಮಾಡ್ತಾರೆ ಅಂತ ತೊಗರಿ ಬೆಳಿತಕ್ಕಂತ ಜಿಲ್ಲೆ ಯಾವ್ದು ಅಂತಾರೆ ಕಲಬುರ್ಗಿ ಸೊ ದೇಶದ ಬೆಳೆಗಳನ್ನು ನೋಡ್ತಾ ಬಂದ್ರೆ ನಮ್ಮ ಕರ್ನಾಟಕದ ಬೆಳೆಗಳನ್ನು ನೋಡ್ತಾ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಲಬುರ್ಗಿ ಅಂತಂದಾಗ ನಾವು ಯಾವ್ದೊಂದು ಜಾಸ್ತಿ ನೋಡ್ತೀವಿ ಅಂದ್ರೆ ತೊಗರಿ ತೊಗರಿ ಬೆಳೆ ಉತ್ಪಾದನೆಯನ್ನ ನೋಡ್ತೀವಿ ಕಲ್ಬುರ್ಗಿ ಜಿಲ್ಲೆ ಒಳಗಡೆ ತೊಗರಿ ಬೆಳೆ ನಿಗಮ ಕೂಡ ಏನಾಗುತ್ತೆ ಅಂತ ಸ್ಥಾಪನೆ ಆಗುತ್ತೆ ಆ ಪಾಯಿಂಟ್ ಕೂಡ ನೋಡಿದ್ವಿ ಅಂಡ್ ಹೈಕೋರ್ಟಿನ ಖಾಯಂ ಪೀಠ ಕೂಡ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ಕಲಬುರಗಿ ಒಳಗಡೆ ಸ್ಥಾಪನೆ ಆಗಿದೆ ಜೊತೆಗೆ ಅಶೋಕನ ಶಾಸನಗಳು ಒಳಗಡೆ ದೊರೀತವೆ ಸೊ ಕಲ್ಬುರ್ಗಿ ಜಿಲ್ಲೆಯ ಕರ್ನಾಟಕದ ಅತಿ ಹೆಚ್ಚು ಸುಣ್ಣದ ಕಲ್ಲುಗಳನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ರ ಜೊತೆಗೆ ಈ ಒಂದು ಸಿಮೆಂಟ್ ನ ಉತ್ಪಾದನೆ ಕೂಡ ಎಲ್ಲಿ ಹೆಚ್ಚಾಗಿದೆ ಅಂತ ಕಲ್ಬುರ್ಗಿ ಒಳಗಡೆ ಹೆಚ್ಚಾಗಿದೆ ಅಂಡ್ ಅದಾದ ನಂತರ ಹೊಸ ಭೂಕಂಪನ ಮಾಪನ ಕೇಂದ್ರವನ್ನ ಕಲ್ಬುರ್ಗಿಯ ಚಿಂಚೋಳಿ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ಮಾಣ್ಯಖೇಡ ಅಥವಾ ಮಾಳಖೇಡ ಅಂತ ಹೇಳ್ಬಿಟ್ಟು ನಾವೇನು ರಾಷ್ಟ್ರಕೂಟರ ರಾಜಧಾನಿಯನ್ನು ನೋಡ್ತೀವೋ ಅದು ಕೂಡ ಎಲ್ಲಿರೋದು ಅಂತ ಕಲಬುರ್ಗಿ ಜಿಲ್ಲೆ ಒಳಗಡೆ ಅದೇ ರೀತಿ ನಾನು ಮಗ್ಳೆ ಹೇಳಿದೆ ಈ ಕಲಬುರ್ಗಿ ಕರಿತೀವಿ ಅಂತಂದ್ರ ತೊಗರಿಯ ಖಣಜ ಅಂತ ಕರಿತೀವಿ ಸೊ ಇವತ್ ನಾವ್ ನೋಡಿರ್ತಕ್ಕಂತ ಮೊದಲೇ ಜಿಲ್ಲೆ ಯಾವ್ದು ಅಂತ ಕಲಬುರ್ಗಿ ಹಾಗಾದ್ರೆ ಇವತ್ ನಾವ್ ನೋಡ್ತಕ್ಕಂತ ಎರಡನೇ ಜಿಲ್ಲೆ ಯಾವ್ದು ಅಂತಂದ್ರ ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗ್ಲು ಅಂತಾನೆ ಕರೀತಾರೆ ಹಾ ಶಿವಮೊಗ್ಗ ಮತ್ತು ಹಾಸನವನ್ನ ಸೊ ಇಲ್ಲಿ ಶಿವಮೊಗ್ಗ ಅಂತಕ್ಕಂಥದ್ದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂತ ಒಂದ್ ಪ್ಲೇಸ್ ಸೊ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಮಾಹಿತಿಯನ್ನ ನೋಡೋದಾದ್ರೆ ಶರಾವತಿ ನದಿಗೆ ಜೋಗ ಜಲಪಾತವನ್ನು ಏನ್ ಮಾಡ್ತಾರೆ ಅಂತ ನಿರ್ಮಾಣ ಮಾಡಲಾಗುತ್ತೆ ಪಶ್ಚಿಮ ಘಟ್ಟಗಳ ಹರಿತಕ್ಕಂತ ಸ್ಪೆಷಲಿ ಶಿವಮೊಗ್ಗ ಉತ್ತರ ಕನ್ನಡ ಮತ್ತು ಉಡುಪಿ ಇವೇನು ಜಿಲ್ಲೆಗಳಿದಾವೋ ಸೊ ಉಡುಪಿ ಆಗಿರ್ಬಹುದು ಅಥವಾ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬಹುದು ಅದಾದ್ಮೇಲೆ ಎಕ್ಸ್ಟ್ ಯಾವ್ದು ಶಿವಮೊಗ್ಗ ಆಗಿರ್ಬಹುದು ಉತ್ತರ ಕನ್ನಡ ಆಗಿರ್ಬಹುದು ಇವುಗಳು ಯಾವ್ದ್ರ ಮಧ್ಯೆ ಹಂಚಿಕೆ ಆಗಿದಾವೋ ಅಂತಂದ್ರ ಪಶ್ಚಿಮ ಘಟ್ಟಗಳ ಮಧ್ಯೆ ಏನ್ ಹಂಚಿಕೆ ಆಗಿದವು ಸೊ ಇವುಗಳಲ್ಲಿ ಈ ಒಂದು ಶಿವಮೊಗ್ಗ ಅಂತಕ್ಕಂಥದ್ದು ನಮ್ಮ ಮಲೆನಾಡು ಅಥವಾ ಸಹ್ಯಾದ್ರಿ ಬೆಟ್ಟಗಳು ಅಂತ ಏನ್ ಕರಿತೀವಿ ಅವುಗಳ ಒಳಗೊಂಡಿರೋದು ಯಾವ್ದು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರೆ ಶರಾವತಿ ನದಿ ಈ ನದಿಗೆ ಈ ಒಂದು ಜೋಗ ಜಲಪಾತ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಲಪಾತ ಹಂಗಾದ್ರೆ ಶರಾವತಿ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥ ಅಂತಕ್ಕಂಥ ಪ್ಲೇಸ್ ಒಳಗಡೆ ಹುಟ್ಟುತ್ತೆ ಯಾವ್ದು ಅಂತಂದ್ರೆ ಶರಾವತಿ ನದಿ ಸೊ ಯಾವ್ ಜಿಲ್ಲೆಯಲ್ಲಿ ಹುಟ್ಟುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಅಂಬುತೀರ್ಥ ಈ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಶರಾವತಿ ನದಿ ಹುಟ್ಟುತ್ತೆ ಅದಾದ ನಂತರ ಜೋಗ ಜಲಪಾತವನ್ನ ಬಿಟ್ರೆ ಶಿವಮೊಗ್ಗದಲ್ಲಿ ಇನ್ನೊಂದು ಕೂಡ ಫೇಮಸ್ ಆಗಿರ್ತಕ್ಕಂಥ ಜಲಪಾತ ಯಾವ್ದು ಅಂತಂದ್ರ ಸೀತಾ ನದಿಗೆ ಅಡ್ಡಲಾಗಿ ಬಾರ್ಕಣ ಜಲಪಾತ ಅಂತಕ್ಕಂಥ ಜಲಪಾತವನ್ನು ಕೂಡ ಸೃಷ್ಟಿ ಮಾಡಿದೆ ಅದಾದ ನಂತರ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದ್ರ ತಾಳಗುಂದ ಶಾಸನ ಅಂತ ಹೇಳ್ತೀವಿ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದ್ರ ತಾಳಗುಂದ ಶಾಸನ ಸೊ ಇದು ಕೂಡ ಎಲ್ಲಿ ಕಂಡು ಬರುತ್ತೆ ಈ ಒಂದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಇದ್ರೊಳಗಡೆ ಶಿವಮೊಗ್ಗದೊಳಗಡೆ ಒಂದ್ ರೈತರಿಗೆ ಸಂಬಂಧಪಟ್ಟಂಗೆ ಚಳುವಳಿ ಆಗತ್ತೆ ಅದೇ ಚಳುವಳಿ ಯಾವುದು ಅಂತಂದ್ರ ಕಾಗೋಡು ಸತ್ಯಾಗ್ರಹ ಅಂತ ಹೇಳ್ತೀವಿ ಆಗ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ ಕಾಗೋಡು ಸತ್ಯಾಗ್ರಹ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ನಡೆಯುತ್ತೆ ಹಾಗಾದ್ರೆ ಈ ಕಾಗೋಡು ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಂದ್ರೆ ಈ ಒಂದು ಸತ್ಯಾಗ್ರಹ ನಡೆದ ದೆಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಇದು ಕರ್ನಾಟಕದ ಮೊದಲ ರೈತರ ಸತ್ಯಾಗ್ರಹವಾಗಿದೆ ಅಂದ್ರೆ ನಮ್ಮ ಕರ್ನಾಟಕದೊಳಗಡೆ ರೈತರಿಗಾಗಿ ನಡೆದಿರ್ತಕ್ಕಂಥ ಮೊದಲನೇ ಸತ್ಯಾಗ್ರಹ ಯಾವುದು ಅಂತಂದ್ರೆ ಕಾಗೋಡು ಸತ್ಯಾಗ್ರಹ ಈ ಕಾಗೋಡು ಸತ್ಯಾಗ್ರಹ ನಡೆದ ಎಲ್ಲಿ ಅಂತಂದ್ರೆ ಶಿವಮೊಗ್ಗದೊಳಗಡೆ ಹಾಗಾದ್ರೆ ಸ್ವತಂತ್ರವನ್ನು ಘೋಷಿಸಿಕೊಂಡಿರ್ತಕ್ಕಂತ ಹಳ್ಳಿ ಅಂತ ಯಾವ್ದೇನೋ ಈ ಸೂರು ಅಂತ ಏನ್ ಕರಿತೀವೋ ಅದು ಕೂಡ ಏನಾಗುತ್ತೆ ಅಂತ ಇದೇ ಜಿಲ್ಲೆಯೊಳಗಡೆ ಬರುತ್ತೆ ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂತಹ ಆಗುಂಬೆ ಪಕ್ಕ ಉಲಿಕಲ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇದೇ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಆಗುಂಬೆವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರಿತೀವಿ ಅತಿ ಹೆಚ್ಚು ಕಾಳಿಂಗ ಸರ್ಪದ ತವ ತವರೂರ್ ಆಗಿರ್ಬೋದು ಅಥವಾ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಯಾವ್ದು ಕರಿತೀವಿ ಅಂತಾರ ಆಗುಂಬೆಯನ್ನ ಕರಿತೀವಿ ಹಾಗಾದ್ರೆ ಇಲ್ಲಿ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕೂಡ ಕರಿತೀವಿ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಆಗುಂಬೆಯನ್ನು ಏನಂತ ಕರಿತೀವಿ ಅಂದ್ರೆ ನಮ್ಮ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ ಅಂದ್ರೆ ಮುಖ್ಯವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಭಾರತದ ಮೇಘಾಲಯದ ಚಿರಾಪುಂಜಿ ಅಂತ ಏನ್ ಹೇಳ್ತೀವಿ ನಮ್ಮ ಭಾರತದೊಳಗಡೆ ಅತಿ ಹೆಚ್ಚು ಮಳೆ ಪಡಿತಕ್ಕಂತಹ ಪ್ರದೇಶ ಯಾವುದು ಅಂತ ಅದು ಚಿರಾಪುಂಜಿ ಹಾಗಾದ್ರೆ ಯಾವ ಒಂದು ರಾಜ್ಯದೊಳಗೆ ಬರುತ್ತೆ ಅಂದ್ರೆ ಮೇಘಾಲಯದೊಳಗಡೆ ಬರುತ್ತೆ ಅದನ್ನೇ ಯಾವ್ದು ಕಂಪೇರ್ ಮಾಡ್ತಾರೆ ಅಂತ ನಮ್ಮ ಆಗುಂಬೆಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಸೊ ನಮ್ಮ ಒಂದು ಆಗುಂಬೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವಿ ಇನ್ನ ಶಿವಮೊಗ್ಗದೊಳಗಡೆ ಗುಡವಿ ಅಂತಕ್ಕಂಥ ಪಕ್ಷಿಧಾಮ ಇದೆ ಜೊತೆಗೆ ಯಾವ್ದು ಅಂತಂದ್ರೆ ಮಂಡಗದ್ದೆ ಅಂತಕ್ಕಂಥ ಪಕ್ಷಿಧಾಮಗಳು ಕೂಡ ಕಂಡು ಬರ್ತವೆ ಸೊ ನಮ್ಮ ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಇವೆರಡು ಪಕ್ಷಿಧಾಮಗಳು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ ಒಂದು ಗುಡವಿ ಪಕ್ಷಿಧಾಮ ಇನ್ನೊಂದು ಯಾವ್ದು ಅಂತರ ಮಂಡಗದ್ದೆ ಪಕ್ಷಿಧಾಮ ಕುವೆಂಪು ವಿಶ್ವವಿದ್ಯಾಲಯ ಕೂಡ ಏನಾಗುತ್ತೆ ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆಯೊಳಗಡೆ ಕಂಡು ಬರ್ತಕ್ಕಂಥದ್ದು ಕುವೆಂಪು ವಿಶ್ವವಿದ್ಯಾಲಯ ಕೂಡ ಕಂಡು ಬರುತ್ತೆ ಜೊತೆಗೆ ಗಾಜನೂರು ಅಣೆಕಟ್ಟಾಗಿರ್ಬಹುದು ಹಾಗಾದ್ರೆ ಲಿಂಗನಮಕ್ಕಿ ಅಣೆಕಟ್ಟಾಗಿರ್ಬಹುದು ಇವು ಕೂಡ ಏನಾಗ್ತಾವ ಅಂತಾರೆ ಶರಾವತಿ ನದಿಯೊಳಗಡೆ ಕಂಡು ಬರ್ತವೆ ಸೊ ಒಂದ್ ಯಾವ್ದು ಅಂತಂದ್ರೆ ಈ ಒಂದು ಗಾಜನೂರು ಅಣೆಕಟ್ಟಾಗಿರ್ಬಹುದು ಲಿಂಗನಮಕ್ಕಿ ಅಣೆಕಟ್ಟು ಇತ್ತೀಚೆಗೆ ಒಂದು ನ್ಯೂಸ್ ಒಳಗಡೆ ಇದೆ ನೀವು ನೋಡಿರಬಹುದು ಆ ಯಾವ್ದು ಅಂತಂದ್ರೆ ನಮ್ಮ ಕರ್ನಾಟಕ ಈ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಒಂದು ಅಣೆಕಟ್ಟು ಹೆಸರು ಕೊಟ್ಟಿದ್ದಾರೆ ಯಾರು ಅಂತ ಯಾವ್ದು ಅಂತಂದ್ರೆ ಮುಡೆನೂರು ಅಣೆಕಟ್ಟು ಅಂತ ಹೇಳ್ತೀವಿ ಅಥವಾ ಮಡೆನೂರು ಅಣೆಕಟ್ಟು ಅಂತ ಹೇಳ್ತೀವಿ ಸೊ ಈ ಮಡೆನೂರು ಅಣೆಕಟ್ಟು ಅಂತಕ್ಕಂಥದ್ದು ಕೂಡ ಇತ್ತೀಚೆಗೆ ಏನ್ ನ್ಯೂಸ್ ಅಲ್ಲಿ ಇದೆ ನಾವು ಅಂದ್ರೆ ಅದು ಇಷ್ಟ ದಿನ ಏನಾಗಿತ್ತು ಅಂದ್ರೆ ಸುಮಾರು ಅರವತ್ತು ವರ್ಷಗಳ ಕಾಲದಿಂದ ಆ ಮಡೆನೂರು ಅಣೆಕಟ್ಟು ಅನ್ನೋದು ಕಂಪ್ಲೀಟ್ ಆಗಿ ಶರಾವತಿ ನದಿ ಒಳಗಡೆ ಮುಚ್ಚಿ ಹೋಗಿತ್ತು ಆದ್ರೆ ಇವಾಗ ಈ ಶರಾವತಿ ನದಿಗಿನ ಅಡ್ಡಲ ಕಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಲಿಂಗನಮಕ್ಕಿ ಅಣೆಕಟ್ಟು ಅಂತ ಇದೆ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿ ವಿದ್ಯುತ್ ಯೋಜನೆ ಅಂತ ಏನ್ ಕರಿತಾ ಇದ್ರು ಅದಕ್ಕೆ ಹೆಲ್ಪ್ ಆಗ್ಲಿ ಅಂತಾನೆ ಈ ಒಂದು ಮಡೆನೂರು ಅಣೆಕಟ್ಟನ್ನ ಸ್ಥಾಪನೆ ಮಾಡಿರ್ತಾರೆ ಆದ್ರೆ ಮಡೆನೂರು ಅಣೆಕಟ್ಟಿನಗಿಂತ ಅಂದ್ರೆ ಮುಳುಗು ಆ ಅಣೆಕಟ್ಟು ಹೋಗೋ ರೀತಿ ಏನಾಗುತ್ತೆ ಅಂದ್ರೆ ಶರಾವತಿ ನದಿ ನೀರು ಹರಿದು ಅಣೆಕಟ್ಟಲ್ಲಿ ಬರುತ್ತೆ ಸೊ ಮಡೆನೂರು ಅಣೆಕಟ್ಟನ್ನ ಸಂಪೂರ್ಣವಾಗಿ ಏನಾಗಿರ್ತೆ ಅಂತ ಮುಚ್ಚೋಗುತ್ತೆ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಸಮೀಪದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತ ಲಿಂಗನಮಕ್ಕಿ ಜಲಾಶಯ ಈ ವರ್ಷದೊಳಗಡೆ ಶರಾವತಿ ನದಿ ನೀರು ಕಂಪ್ಲೀಟ್ ಆಗಿ ಕಡಿಮೆ ಆಗಿರೋದ್ರಿಂದ ಆ ಮರೆಯಾಗಿರ್ತಕ್ಕಂತಹ ಮಡೆನೂರು ಅಣೆಕಟ್ಟು ಏನಾಗತ್ತೆ ಅಂತರ ಈ ವರ್ಷ ಮತ್ತೆ ಕಂಡು ಬಂದಿದೆ ಅಂದ್ರೆ ನೀರಿನ ಮಟ್ಟ ಏನಾಗಿತಿ ಅಂದ್ರ ಈ ಶರಾವತಿ ನದಿಯ ಲಿಂಗನಮಕ್ಕಿ ಜಲಾಶಯ ಒಳಗಡೆ ನೀರಿನ ಮಟ್ಟ ಕುಸಿದು ಹೋಗಿರೋದ್ರಿಂದ ಆ ಒಂದು ಹೋಗಿರತಕ್ಕಂತ ಅಣೆಕಟ್ಟು ಈ ವರ್ಷದೊಳಗಡೆ ಸುಮಾರು ಅರವತ್ತು ವರ್ಷಗಳ ನಂತರ ಏನಾಗುತ್ತೆ ಅಂತ ಈ ಅಣೆಕಟ್ಟು ಅಹ್ ಕಾಣಿಸ್ತಾ ಇದೆ ಹಾಗಾದ್ರೆ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಮಡೆನೂರು ಅಣೆಕಟ್ಟು ಅಂತಕ್ಕಂಥದ್ದು ಯಾವ ಅಂದ್ರೆ ಕರ್ನಾಟಕದ ಅಥವಾ ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ಅಹ್ ಅಂದ್ರೆ ಅಗೋಚರ ಅಣೆಕಟ್ಟು ಅಂತ ಕರೀತಾರೆ ಅದಕ್ಕೆ ಯಾವ್ದಕ್ಕೆ ಅಂತಾರ ಮಡೆನೂರು ಅಣೆಕಟ್ಟೆಗೆ ಹಾಗಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಏನ್ ನಿರ್ಮಾಣ ಮಾಡ್ತಾರೋ ಸೊ ಎಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಭದ್ರಾವತಿ ಒಳಗಡೆ ನಿರ್ಮಾಣ ಮಾಡ್ತಾರೆ ಭದ್ರಾವತಿ ಎಲ್ಲಿದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಅಂತ ಹೇಳ್ತೀವಿ ಸೊ ಸರ್ ಎಂ ವಿಶ್ವೇಶ್ವರ ಭಾರತದ ಕರ್ನಾಟಕದ ಮೊಟ್ಟ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆಗಿದೆ ಎಲ್ಲಿ ಅಂತಂದ್ರೆ ಭದ್ರಾವತಿ ಒಳಗಡೆ ಈ ಭದ್ರಾವತಿ ಕಂಡು ಎಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಹಾಗಾದ್ರೆ ಅಕ್ಕ ಮಹಾದೇವಿ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ ಅಕ್ಕ ಮಹಾದೇವಿಯವ್ರ ಜನ್ಮಸ್ಥಳ ಕೂಡ ಯಾವ್ದು ಅಂತಂದ್ರ ಶಿವಮೊಗ್ಗ ಜಿಲ್ಲೆ ಹಾಗಾದ್ರೆ ಅವ್ರ ಅಂಕಿತನಾಮ ಏನು ಅಂತಂದ್ರ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತೀವಿ ಅಕ್ಕ ಮಹಾದೇವ್ರ ಅಂಕಿತನಾಮ ಯಾವ್ದು ಅಂತಂದ್ರ ಚನ್ನ ಮಲ್ಲಿಕಾರ್ಜುನ ಕನ್ನಡದ ಮೊದಲ ವಚನಗಾರ್ತಿ ಅಥವಾ ಕವಯಿತ್ರಿ ಅಂತ ಹೇಳ್ತೀವಿ ಯಾರ್ಗೆ ಅಂತಂದ್ರ ಅಕ್ಕ ಮಹಾದೇವಿ ಅವ್ರಿಗೆ ಹಾಗಾದ್ರೆ ತಂದೆ ಯಾರು ಅಂತಂದ್ರ ನಿರ್ಮಲಾ ಶೆಟ್ಟಿ ತಾಯಿ ಯಾರು ಅಂತಂದ್ರ ಸುಮತಿ ಅಂತ ಹೇಳ್ತೀವಿ ಸೊ ಅಕ್ಕ ಮಹದೇವ್ರ ಜನ್ಮಸ್ಥಳ ಕೂಡ ಯಾವ್ದು ಅಂತಂದ್ರ ಶಿವಮೊಗ್ಗ ಸೊ ಇದಿಷ್ಟು ಏನು ಅಂತಾರೆ ಶಿವಮೊಗ್ಗ ಸಂಬಂಧಪಟ್ಟಂಗೆ ನಾವು ನೋಡಿರ್ತಕ್ಕಂಥ ಪಾಯಿಂಟ್ಸ್ ಒಂದು ಆ ಜಲಪಾತಗಳಿಗೆ ಬಂದಾಗ ಮುಖ್ಯವಾಗಿ ಯಾವುದು ಅಂತಾರ ಜೋ ಜಲಪಾತ ಆಗಿರ್ಬೋದು ಬರ್ಕಣ ಜಲಪಾತವನ್ನ ನೋಡ್ತೀವಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ ಪಶ್ಚಿಮ ಘಟ್ಟಗಳಿಗೆ ಅನ್ ಹೊಂದ್ಕೊಂಡಿರೋದು ಯಾವುದು ಅಂತಂದ್ರೆ ಈ ಒಂದು ಶಿವಮೊಗ್ಗ ಸೊ ಹಾಗಾಗಿ ಸಾಕಷ್ಟು ನದಿಗಳು ಕೂಡ ಉಡ್ಕೊಳ್ತವೆ ಸಾಕಷ್ಟು ಜಲಪಾತಗಳು ನಿರ್ಮಾಣ ಆಗಿದಾವೆ ಸೊ ಈ ಒಂದು ಶಿವಮೊಗ್ಗ ನದಿ ಸಂಬಂಧ ಶಿವಮೊಗ್ಗ ಜಿಲ್ಲೆ ಸಂಬಂಧಪಟ್ಟಂಗೆ ತಾಳಗುಂದ ಶಾಸನ ಅಂತಕ್ಕಂಥದ್ದು ಕೂಡ ಫೇಮಸ್ ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದ ರೈತರಿಗೆ ಸಂಬಂಧಪಟ್ಟಿರತಕ್ಕಂತ ಮೊಟ್ಟಮೊದಲ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದು ಅಂದ್ರ ಕಾಗೋಡು ಸತ್ಯಾಗ್ರಹ ಈ ಕಾಗೋಡು ಸತ್ಯಾಗ್ರಹ ನಡೆದ್ ಕೂಡ ಶಿವಮೊಗ್ಗದಲ್ಲೇ ಅದೇ ರೀತಿ ಈಸೂರು ಬಂಡಾಗ ಏನ್ ಹೇಳ್ತಾರೋ ಆ ಈಸೂರು ಅಂತಕ್ಕಂಥದ್ದು ಕೂಡ ಎಲ್ ಕಂಡ್ ಬರುತ್ತೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರುತ್ತೆ ಸೊ ಜೊತೆಗೆ ಈ ಒಂದು ಆಗುಂಬೆ ಅಂತಕ್ಕಂಥದ್ದು ಕೂಡ ಕಂಡು ಬರೋದು ಹುಲಿಕಲ್ ಆಗಿರ್ಬೋದು ಇವುಗಳು ಕೂಡ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ ಅಂಡ್ ಆಗುಂಬೆ ನಾವೇನಂತ ಕರಿತೀವಿ ಅಂದ್ರ ಕಾಳಿಂಗ ಸರ್ಪದ ತವರೂರು ಅಥವಾ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕರಿತೀವಿ ಅದ್ರ ಜೊತೆಗೆ ದಕ್ಷಿಣ ಭಾರತದ ಚಿರಾಪುಂಜೆ ಅಂತ ಆಗುಂಬೆ ಕರಿತೀವಿ ಅದೇ ರೀತಿ ಈ ಒಂದು ಅಹ್ ಶಿವಮೊಗ್ಗದಲ್ಲಿ ಇರ್ತಕ್ಕಂತಹ ಗುಡ್ವಿ ಪಕ್ಷಿಧಾಮ ಆಗಿರ್ಬೋದು ಮಂಡಗದ್ದೆ ಪಕ್ಷಿಧಾಮ ಸಕ್ಕರೆ ಬಯಲು ಆಗಿರ್ಬೋದು ಹೌದಾ ಆಣೆಗಳಿಗೆ ಫೇಮಸ್ ಸಕ್ಕರೆ ಬಯಲು ಅಂತ ಹೇಳ್ತೀವಿ ಸೊ ಇವೆಲ್ಲವೂ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ ಜೊತೆಗೆ ಗಾಜನೂರು ಅಣೆಕಟ್ಟಾಗಿರ್ಬಹುದು ಲಿಂಗನಮಕ್ಕಿ ಅಣೆಕಟ್ಟಾಗಿರ್ಬೋದು ಅಂಡ್ ಮಡೇನೂರು ಅಣೆಕಟ್ಟುಗಳು ಕೂಡ ಯಾವ್ದು ಎಲ್ಲಿ ಕಂಡು ಬರ್ತಾವ ಅಂತಾರ ಶಿವಮೊಗ್ಗ ಜಿಲ್ಲೆ ಒಳಗಡೆ ಕಂಡು ಬರ್ತವೆ ಜೊತೆಗೆ ಸರ್ ಎಂ ವಿಶ್ವೇಶ್ವರ ಸ್ಥಾಪನೆ ಮಾಡಿರ್ತಕ್ಕಂತಹ ಕರ್ನಾಟಕದ ಮೊದಲ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗಿರ್ತಕ್ಕಂತ ಭದ್ರಾವತಿ ಕೂಡ ಕಂಡು ಬರುದು ಎಲ್ಲಿ ಅಂತಂದ್ರ ಶಿವಮೊಗ್ಗದೊಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಅಕ್ಕಮದೇವ್ರ ಜನ್ಮಸ್ಥಳ ಯಾವ್ದು ಅಂತಾರ ಶಿವಮೊಗ್ಗ ಶಿವಮೊಗ್ಗ ಆದ ನಂತರ ನೆಕ್ಸ್ಟ್ ಒನ್ ಯಾವ್ದು ಇದೆ ಅಂತಂದ್ರ ಮಂಡ್ಯ ಜಿಲ್ಲೆ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರ ಮಂಡ್ಯ ಜಿಲ್ಲೆ ನಾವ್ ಏನಂತ ಕರಿತೀವಿ ಅಂತ ಸಕ್ಕರೆಯ ಖಣಜ ಅಂತ ಕರಿತೀವಿ ಅಥವಾ ಸಕ್ಕರೆಯ ಬೋಗೋಣಿ ಅಂತ ಕರಿತೀವಿ ಯಾವ್ದಕ್ಕೆ ಅಂತಂದ್ರ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ಸಕ್ಕರೆನ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರ ಮಂಡ್ಯ ಹಾಗಾದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಜಲ ವಿದ್ಯುತ್ ಕೇಂದ್ರ ಯಾವುದು ಅಂತಂದ್ರ ಶಿವಣ ಸಮುದ್ರ ಹತ್ತೊಂಬತ್ ನೂರ ಎರಡರೊಳಗಡೆ ಏನ್ ಮಾಡ್ತಾರೆ ಅಂತ ಕಾವೇರಿ ನದಿಗೆ ಇದನ್ನ ನಿರ್ಮಾಣ ಮಾಡಲಾಗುತ್ತೆ ಸೊ ಫಸ್ಟ್ ಟೈಮ್ ನಮ್ಮಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ಯಲ್ಲಿ ಅಂತಂದ್ರೆ ಶಿವನ ಸಮುದ್ರದೊಳಗಡೆ ಹತ್ತೊಂಬತ್ ನೂರ ಎರಡರೊಳಗಡೆ ಇದನ್ನ ವಿದ್ಯುತ್ ಅನ್ನ ಪ್ರೊಡಕ್ಷನ್ ಮಾಡ್ಕೊಳ್ತಾರೆ ಅದರಿಂದ ಯಾವ ಒಂದು ಜಿಲ್ಲೆಗೆ ಹೆಲ್ಪ್ ಆಯ್ತು ಫಸ್ಟ್ ಅಂತಂದಾಗ ಕೋಲಾರ ಜಿಲ್ಲೆಗೆ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಯಾವುದು ಅಂತಂದ್ರೆ ಅದು ಕೋಲಾರ ಜಿಲ್ಲೆ ಅಂತ ಹೇಳ್ತಿವಿ ಹಾಗಾದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆ ಕೇಂದ್ರವನ್ನ ಏಷ್ಯಾದ ಮೊದಲ ಜಲವಾಯ್ತು ಅದ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಇಂಡಿಯಾದೊಳಗಡೆ ಮಾತ್ರ ಅಲ್ಲದೆ ಏಷ್ಯಾದಲ್ಲೇನೆ ಸ್ಥಾಪನೆ ಏಷ್ಯಾದಲ್ಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ಯಾವುದು ಅಂತಂದ್ರ ಅದು ಈ ಒಂದು ಶಿವನ ಸಮುದ್ರ ಅಂತ ಹೇಳ್ತೀವಿ ಜೊತೆಗೆ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆ ಕೇಂದ್ರಕ್ಕೆ ಏನಂತ ಮರು ಏನಂತ ಹೆಸರು ಕೊಟ್ಟಿದ್ದಾರೆ ಅಂತಂದ್ರ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಹೆಸರು ಕೊಟ್ಟಿದ್ದಾರೆ ಯಾಕಂತಂದ್ರೆ ಅದ್ರ ಪ್ಲಾನಿಂಗ್ ಯಾರ್ದಾಗಿರತ್ತೆ ಅಂದ್ರೆ ಶೇಷಾದ್ರಿ ಅಯ್ಯರ್ ಅಂಡ್ ಅವಾಗ ದಿವಾಂಡ್ರ ಯಾರಾಗಿರ್ತಾರೆ ಅಂತಾರ ಕೆ ಶೇಷಾದ್ರಿ ಅಯ್ಯರ್ ಆಗಿರ್ತಾರೆ ಸೊ ಹಾಗಾಗಿ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಅಡಿಪಾಯಿ ಯಾರು ಹಾಕಿ ಅಂತಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವ್ರು ಹಾಕಿ ಕೊಟ್ಟಿರೋದ್ರಿಂದ ಸೊ ಅವ್ರ ಹೆಸರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಇಟ್ಟಿದ್ದಾರೆ ಇನ್ನ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆ ಹತ್ತೊಂಬತ್ ನೂರ ಎರಡರಲ್ಲಿ ಕಾವೇರಿ ನದಿಗೆ ಏನಾಯ್ತು ಅಂತರ ಆರಂಭ ಮಾಡ್ಲಾಯ್ತು ನಾನು ಆಗ್ಲೇ ಮೆನ್ಶನ್ ಮಾಡ್ದೆ ಹತ್ತೊಂಬತ್ತೂರ ಎರಡರಲ್ಲಿ ಅಂತ ಪ್ರಾರಂಭ ಮಾಡ್ತಾರೆ ಅಂತ ಶಿವನ ಜಲ ಜಲವಿದ್ಯುತ್ ಮೊದಲ ಪಡೆದ ಎಲ್ಲಿ ಅಂತರ ಕೋಲಾರದ ಚಿನ್ನದ ಗಣ ಕೂಡ ನಾನು ಅವಾಗಲೇ ಮೆನ್ಶನ್ ಮಾಡ್ದೆ ಜೊತೆಗೆ ಜಲ ಶಿವನ ಸಮುದ್ರ ಜಲವಿದ್ಯುತ್ ಪಡೆದ ಮೊದಲ ಏಷ್ಯಾದ ನಗರ ಯಾವುದು ಅಂತದ್ರ ಅಂದ್ರೆ ಮೊದಲ ಏಷ್ಯಾದ ನಗರ ಯಾವುದು ಅಂತರ ಬೆಂಗಳೂರು ನಗರ ಅದ್ರ ಜೊತೆಗೆ ಎರಡನೇ ನಗರ ಯಾವುದು ಅಂತಂದ್ರ ಈ ಒಂದು ಮೈಸೂರು ನಗರ ಅಂತ ಹೇಳ್ತು ಸೊ ಇವೆರಡು ಏಷ್ಯಾದಲ್ಲೇ ಫಸ್ಟ್ ಟೈಮ್ ಆದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆಯನ್ನ ಮೈಸೂರಿನ ಅರಸನ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದಲ್ಲಿ ಏನಾಯ್ತು ಅಂತರ ಆರಂಭ ಮಾಡ್ಲಾಗತ್ತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದೊಳಗಡೆ ನೀವು ಇಯರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹತ್ತೊಂಬತ್ತರ ಐದ್ರೊಳಗಡೆ ಯಾರು ಇರ್ತಾರೆ ಅಂತಂದಾಗ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಆ ಸ್ಥಾನದಲ್ಲಿ ಇರ್ತಾರೆ ಸೊ ಹಾಗಾದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಕೆ ಎಸ್ ಅಣೆಕಟ್ಟನ್ನು ಕಾವೇರಿ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ನಾ ಆರ್ ಎಸ್ ಅಂದಾಗ ಕೃಷ್ಣರಾಜ ಸಾಗರ ಅಣೆಕಟ್ಟು ಅಂತ ಹೇಳ್ತೀವಿ ಇದು ಒಂದು ಸರ್ ಎಂ ವಿಶ್ವೇಶ್ವರ ಕೊಡುಗೆ ಸ್ವೀಜಿ ಅದು ಶಿಲ್ಪಿ ಶಿಲ್ಪಿ ಯಾರಾಗಿರ್ತಾರೆ ಅಥವಾ ಒಂದು ಕೆ ಆರ್ ಎಸ್ ಡ್ಯಾಮ್ ನ ನಿರ್ಮಾತೃ ಅಂತ ಯಾರಾಗಿರ್ತಾರೆ ಅಂತ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ ಸೊ ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ ಕೆ ಆರ್ ಎಸ್ ಡ್ಯಾಮ್ ಅಂತದಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಏನಾಗುತ್ತೆ ಅಂದ್ರೆ ಕೆ ಆರ್ ಎಸ್ ಅಣೆಕಟ್ಟು ಕಂಡು ಬರುತ್ತೆ ಜೊತೆಗೆ ಬೃದಾವಣ ಅಂತಕ್ಕಂಥ ಗಾರ್ಡನ್ ಕೂಡ ಕಂಡು ಬರುತ್ತೆ ಅದರ ನಿರ್ಮಾತರು ಯಾರು ಅಂತದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಹೇಳ್ತೀವಿ ಆ ಸೊ ಹಾಗಾದ್ರೆ ಇಲ್ಲಿ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ ಕೆ ಆರ್ ಎಸ್ ಅಣೆಕಟ್ಟಿನ ಮುಂದ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೃದಾವಣ್ಣ ಗಾರ್ಡನ್ ಕೂಡ ಕಂಡು ಬರುತ್ತೆ ನಾನು ಆಗ್ಲೇ ಪಾಯಿಂಟ್ ಮೆನ್ಶನ್ ಮಾಡಿದೆ ಸೊ ಅದ್ರ ನಿರ್ಮಾತರು ಯಾರು ಅಂತಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇದ್ರನ್ನ ನಿರ್ಮಾಣ ಮಾಡ್ತಾರೆ ಸೊ ಅದಾದ ನಂತರ ಬೃಂದಾವನ ಗಾರ್ಡನ್ ಕಾಶ್ಮೀರದಲ್ಲಿ ಇರತಕ್ಕಂತ ಶಾಲಿಮಾರ್ ಉದ್ಯಾನವನದ ಪ್ರತಿರೂಪವಾಗಿದೆ ಆದ್ರೆ ನಮ್ಮ ಕರ್ನಾಟಕದ ಕೆಆರ್ ಎಸ್ ಡ್ಯಾಮ್ ಎದುರುಗಡೆ ಇರ್ತಕ್ಕಂತಹ ಬೃಂದಾವನ ಗಾರ್ಡನ್ ಏನು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಏನು ಸ್ಟಾರ್ಟ್ ಮಾ ಪ್ರಾರಂಭ ಮಾಡ್ತಾರೋ ಅದನ್ನೇನು ಸ್ಥಾಪನೆ ಮಾಡ್ತಾರೋ ಅದು ಯಾವ ಯಾವ್ದ್ರ ಮಾದರಿ ಆಗೇತಿ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂತ ಶಾಲಿಮಾರ್ ಅಂತಕ್ಕಂಥ ಉದ್ಯಾನವನದ ಮಾದರಿಯಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಅದನ್ನ ಪ್ರೇಮಾಡಿದ್ದಾರೆ ಹಾಗಾದ್ರೆ ಕಾಶ್ಮೀರದಲ್ಲಿರ್ತಕ್ಕಂಥ ಶಾಲಿಮಾರ್ ತೋಟವನ್ನ ಏನಂತ ಕರೀತಾರೆ ಅಂತಂದ್ರೆ ಮೊಘಲರ ಅರಸ ಜಹಂಗೀರ್ ಅನ್ನು ನಿರ್ಮಾಣ ಮಾಡ್ತಾರೆ ಸೊ ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂತ ಶಾಲಿಮಾರ್ ತೋಟವನ್ನು ನಿರ್ಮಾಣ ಮಾಡಿದರೆ ಯಾರು ಅಂತ ಮೊಘಲರ ಅರಸರಾಗಿರ್ತಕ್ಕಂತಹ ಜಹಾಂಗೀರ್ ನಿರ್ಮಾಣ ಮಾಡ್ತಾರೆ ಹಾಗಾದ್ರೆ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ ಏನಾಗುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೌಗು ತಾಣವಾಗಿ ಕೂಡ ಸೇರ್ಪಡೆ ಆಗುತ್ತೆ ಸೊ ರಂಗನತಿಟ್ಟು ಪಕ್ಷಿಧಾಮ ಇದು ಒಂದು ಪರಿಸರ ಸೂಕ್ಷ್ಮ ವಲಯ ಅಂತ ಏನ್ ಕರಿತೀವಿ ಅಂದ್ರೆ ಆ ಪರಿಸರ ಸೂಕ್ಷ್ಮ ವಲಯ ಅಂತಂದಾಗ ನಾವು ಅದ್ರೊಳಗಡೆ ಕೋರ್ ಝೋನ್ ಆಗಿರ್ಬೋದು ಈ ರೀತಿ ಬರ್ತವೆ ಹೌದಾ ಸೊ ಪರಿಸರ ಸೂಕ್ಷ್ಮ ವಲಯ ಅಂತಂದಾಗ ನಾವ್ ಮೂರ್ ರೀತಿ ಡಿವೈಡ್ ಮಾಡ್ಕೋತೀವಿ ಅಂದ್ರೆ ಪರಿಸರವನ್ನ ಅಥವಾ ಜೈವಿಕ ತಾಣಗಳ ನಾವೇನ್ ಮಾಡ್ಕೋತೀವಿ ಅಂದ್ರ ಬಯೋಸ್ಪಿಯರ್ ಅಂತ ಏನ್ ಕರಿತೀವಿ ಮೂರ್ ರೀತಿ ನೋಡ್ತೀವಿ ಒಂದ್ ಯಾವ್ದು ಅಂತಂದ್ರೆ ಕೋರ್ ಝೋನ್ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದು ಅಂತಂದ್ರ ಬಫರ್ ಝೋನ್ ಅಂತ ಹೇಳ್ತೀವಿ ಕೊನೆಗಾಗಿ ಯಾವ್ದು ಅಂತಂದ್ರ ಟ್ರಾನ್ಸಿಷನ್ ಝೋನ್ ಅಂತ ಕರಿತೀವಿ ಮಾನವನ ಚಟುವಟಿಕೆಗಳಿಂದ ಮುಕ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಯಾವ್ದು ಅಂದ್ರ ಒಂದ್ ಸ್ವಲ್ಪನೂ ಮಾನವನ ಚಟುವಟಿಕೆಗಳು ಇಲ್ದೇ ಇರೋದು ಯಾವ್ದು ಅಂತಂದ್ರ ಅದು ಕೋರ್ ಝೋನ್ ಆಗಿರುತ್ತೆ ಪರಿಸರ ಸೂಕ್ಷ್ಮ ವಲಯಗಳಾಗಿರ್ತವೆ ಮಾನವನ ಹಸ್ತಕ್ಷೇಪ ಏನು ಇರೋದಿಲ್ಲ ಅಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಾಗಿರ್ತವೆ ಸೊ ಯಾವ್ದು ಅಂದ್ರೆ ಬಫರ್ ಝೋನ್ ಅಂತ ಏನ್ ಕರಿತೀವಿ ಬಫರ್ ಝೋನ್ ಒಳಗಡೆ ಏನಾಯ್ತು ಸಂಶೋಧನೆ ಆಗಿರ್ಬೋದು ಪ್ರವಾಸೋದ್ಯಮಕ್ಕಾಗಿರ್ಬಹುದು ಹೌದಾ ಸೊ ಕೆಲವೊಂದಿಷ್ಟು ಆಕ್ಟಿವಿಟಿಗೆ ಆದ್ಯತೆ ಕೊಟ್ಟಿರುತ್ತೆ ಯಾವ್ದು ಅಂದ್ರೆ ಬಫರ್ ಝೋನ್ ಒಳಗಡೆ ಸೊ ಅದಾದ ನಂತರ ಹೊರಗಡೆ ಏನ್ ಟ್ರಾನ್ಸಿಷನ್ ಝೋನ್ ಅಥವಾ ಪರಿವರ್ತನ ವಲಯ ಅಂತ ಏನ್ ಬರುತ್ತೋ ಆ ಪರಿವರ್ತನ ವಲಯದೊಳಗಡೆ ಏನ್ ನೋಡ್ತೀವಿ ಅಂತಂದ್ರೆ ಮುಖ್ಯವಾಗಿ ಆ ಕೃಷಿ ಚಟುವಟಿಕೆ ಆಗಿರ್ಬಹುದು ಮೀನುಗಾರಿಕೆ ಆಗಿರ್ಬೋದು ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಟ್ರಾನ್ಸಿಷನ್ ಝೋನ್ ಆದ್ರೆ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಒಂದು ಪರಿಸರ ಸೂಕ್ಷ್ಮ ವಲಯದೊಳಗಡೆ ಕನ್ಸಿಡರ್ ಆಗುತ್ತೆ ಹಾಗಾದ್ರೆ ಈ ಒಂದು ರಂಗನತಿಟ್ಟು ಪಕ್ಷಿಧಾಮವನ್ನ ಎರಡ್ ಸಾವಿರದ ಇಪ್ಪತ್ತೆರಡೊಳಗಡೆ ಲ್ಯಾಂಡ್ ಒಳಗಡೆ ಕನ್ಸಿಡರ್ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳಿಗೆ ಸೇರಿತಕ್ಕಂತಹ ಮೊಟ್ಟ ಮೊದಲ ತಾಣ ಯಾವುದು ಅಂತಂದ್ರೆ ಅದು ರಂಗನತಿಟ್ಟು ಪಕ್ಷಿಧಾಮ ಇನ್ನ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ನವಿಲುಗಳಿಗೆ ಹೆಸರುವಾಸಿಯಾಗಿದೆ ಹಾಗೆ ನಮ್ಮ ಕರ್ನಾಟಕದ ನವಿಲುಧಾಮ ಎಲ್ಲಿದೆ ಅಂತಂದಾಗ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಅಂತ ಹೇಳ್ತೀವಿ ನವಿಲು ಧಾಮ ಕಂಡು ಬರುತ್ತೆ ನವಿಲುಗಳು ಫೇಮಸ್ ಇನ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಎಂಬ ತಾಲೂಕಿನಲ್ಲಿ ಹೈದ್ರಾಲಿಯ ಮಗನಾದ ಟಿಪ್ಪು ಸುಲ್ತಾನನ ದರಿಯಾ ದೌಲತ್ ಬೇಸಿಗೆ ಅರಮನೆ ಇದೆ ಸೊ ಇಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಂ ಪ್ಲಸ್ ಪ್ಲೇಸ್ ಎಂಬ ಏನು ತಾಲೂಕು ಇದೆನೋ ಅಲ್ಲಿ ಹೈದರಾಬಾದ್ ಹೈದ ಹೈದರ್ ಅಲ್ಲಿಯ ಮಗರಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅವ್ರದ್ದು ಏನಾಗುತ್ತೆ ಅಂತಾರ ಅರಮನೆ ಕೂಡ ಕಂಡು ಬರುತ್ತೆ ಇಲ್ಲಿ ಅಂತಂದ್ರ ಈ ಒಂದು ಮಂಡ್ಯ ಜಿಲ್ಲೆಯೊಳಗಡೆ ಒಳಗಡೆ ಇನ್ನ ಮೂರನೇ ಕರ್ನಾಟಕ ಯುದ್ಧವು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನ ಮಧ್ಯ ನಡೆಯುತ್ತೆ ಶ್ರೀರಂಗಪಟ್ಟಣದ ಒಪ್ಪಂದದ ಮೇರೆಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೂರನೇ ಕರ್ನಾಟಕ ಯುದ್ಧ ಎಂಡಾಗತ್ತೆ ಸೊ ಹಾಗಾದ್ರೆ ಈ ಮೂರನೇ ಕರ್ನಾಟಕ ಯುದ್ಧ ಯಾರ್ಯಾರ ನಡುವೆ ಅಂತಂದ್ರ ಈ ಒಂದು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಮಧ್ಯದಲ್ಲಿ ನಡೆದಿರುತ್ತೆ ಈ ಒಂದು ಯುದ್ಧ ಯಾವ ಒಂದು ಎಂಡ್ ಆಗುತ್ತೆ ಅಂತಂದ್ರೆ ಶ್ರೀರಂಗಪಟ್ಟಣ ಎಂಡ್ ಎಂಡಾಗತ್ತೆ ಇದ್ರ ಜೊತೆಗೆ ಮಂಡ್ಯ ಜಿಲ್ಲೆಯ ಒಳಗಡೆ ಶಿವ ಶಿವಪುರ ಧ್ವಜ ಸತ್ಯಾಗ್ರಹ ಕೂಡ ನಡೆಯುತ್ತೆ ಎಲ್ಲಿ ಅಂತರ ಮಂಡ್ಯ ಜಿಲ್ಲೆ ಒಳಗಡೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ್ ಎಲ್ಲಿ ಅಂತಾರ ಮಂಡ್ಯ ಜಿಲ್ಲೆಯ ಒಳಗಡೆ ಇನ್ನ ಶಿವ ಶಿವಪುರ ಸತ್ಯಾಗ್ರಹವು ಹತ್ತೊಂಬತ್ ನೂರ ಮೂವತ್ತೆಂಟು ಏಪ್ರಿಲ್ ಹನ್ನೊಂದರಂದು ಏನಾಗುತ್ತೆ ಅಂದ್ರೆ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂದ್ರ ಯಾವ ರೀತಿ ನಮ್ಗ ನಮ್ಮ ಭಾರತ ಸ್ವತಂತ್ರ ಚಳವಳಿಗಳು ಆ ಟೈಮ್ ಒಳಗಡೆ ಹೆಂಗ್ ಸ್ಟ್ರಾಂಗ್ ಆಗಿರುತ್ತೋ ಅದೇ ರೀತಿ ನಮ್ ಕರ್ನಾಟಕದೊಳಗಡೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಸ್ವತಂತ್ರ ಚಳವಳಿಗಳು ಅದರಲ್ಲಿ ಅಂತ ನಾವು ನೋಡ್ತೇವೆ ಹಲಗರಿ ಬೇಡರ ದಂಗೆ ಅಂತ ನೋಡ್ತೇವೆ ಅದ್ರ ಜೊತೆ ನೋಡೋದು ಯಾವ್ದು ಅಂತಂದ್ರ ಒಂದು ಸತ್ಯಾಗ್ರಹ ಅಂತ ಹೇಳ್ತೇವೆ ಸೊ ಹಾಗಾದ್ರೆ ಇಲ್ಲಿ ಶಿವಪುರ ಸತ್ಯಾಗ್ರಹ ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇದು ಕೂಡ ನಡೆಯುತ್ತೆ ಅಂಡ್ ಇಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಚಲುವ ನಾರಾಯಣ ದೇವಸ್ಥಾನ ಇದೆ ಚಲುವ ನಾರಾಯಣ ದೇವಸ್ವಾಮಿ ಅಂತ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತಾನೆ ಫೇಮಸ್ ಸೊ ಇದು ಕೂಡ ಕಂಡ್ ಬರೋದು ಇಲ್ಲಿ ಅಂತಂದ್ರ ಮಂಡ್ಯ ಜಿಲ್ಲೆಯ ಒಳಗಡೆ ಕಂಡು ಬರುತ್ತೆ ಹಾಗಾದ್ರೆ ಈ ಚಲುವ ನಾರಾಯಣ ದೇವಸ್ಥಾನ ಯಾರ ಒಂದು ಅಥವಾ ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತಹ ಫೇಮಸ್ ಆಗಿರತಕ್ಕಂಥ ಟೆಂಪಲ್ ಅಂತಂದಾಗ ಹೊಯ್ಸಳರ ಪ್ರಸಿದ್ಧ ದೊರೆ ಆಗಿರ್ತಕ್ಕಂಥ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣ ಆಗಿದ್ ಯಾವುದು ಅಂತಂದ್ರ ಈ ಒಂದು ಚಲುವಣಾರಾಯಣ ದೇವಾಲಯ ಚಲುವ ನಾರಾಯಣ ಸ್ವಾಮಿ ದೇವಾಲಯ ಮೇಲುಕೋಟೆ ಅಂತ ಹೇಳ್ತೀವಿ ಹಂಗಾದ್ರೆ ಈ ದೇವಾಲಯದೊಳಗಡೆ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ ಅಂತರ ಅರ್ಚಕರಾಗಿ ಕ ಅರ್ಚಕರಾಗಿದ್ರು ಯಾರು ಅಂತರ ರಾಮಾನುಜಾಚಾರ್ಯರು ಇನ್ನ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ಈ ಉತ್ಸವದಲ್ಲಿ ವಜ್ರದ ಕಿರೀಟದಿಂದ ಚಲುವ ನಾರಾಯಣ ಸ್ವಾಮಿ ದೇವತೆಯನ್ನು ಏನ್ ಮಾಡ್ತಾರೆ ಅಂತಂದ್ರೆ ಅಲಂಕರಿಸಲಾಗತ್ತೆ ಲಾಗತ್ತೆ ಸೊ ಹಾಗಾದ್ರೆ ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಈ ಒಂದು ಹೊಯ್ಸಳರ ಪ್ರಸಿದ್ಧ ಒಂದು ವಾಸ್ತುಶಿಲ್ಪ ಕಲೆಗಳಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ಸೊ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತಂದ್ರ ಮಂಡ್ಯ ಜಿಲ್ಲೆ ಇನ್ ಇದು ಬಿಟ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ವೆಲ್ಲೆಸ್ಲಿ ಅಂತಕ್ಕಂತಹ ಸೇತುವೆ ಕೂಡ ಕಂಡು ಬರುತ್ತೆ ಯಾವುದು ಅಂತರ ವೆಲ್ಲೆಸ್ಲಿ ಅಂತಕ್ಕಂಥ ಸೇತುವೆ ಕಂಡು ಬರುತ್ತೆ ಎಲ್ಲಿ ಅಂತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಂ ತಾಲೂಕಲ್ಲಿ ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಗಗನಚುಕ್ಕಿ ಎಂಬ ಜಲಪಾತವನ್ನು ಏನ್ ಮಾಡಿದ್ದಾರೆ ಅಂದ್ರೆ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಕಾವೇರಿ ನದಿ ಗಟ್ಟಲಾಗಿ ಎರಡು ಪ್ರಮುಖವಾಗಿ ಜಲಪಾತ ನೋಡ್ತೀವಿ ಒಂದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಅದರೊಳಗಡೆ ಸ್ಪೆಷಲಿ ಇಲ್ಲಿ ಗಗನಚುಕ್ಕಿ ಅಂತಕ್ಕಂತಹ ಜಲಪಾತ ಎಲ್ಲಿ ಕಂಡು ಬರುತ್ತೆ ಅಂತರ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇನ್ನ ಮಂಡ್ಯ ಜಿಲ್ಲೆಯು ಕರ್ನಾಟಕದೊಳಗಡೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುತ್ತೆ ಮಂಡ್ಯ ಜಿಲ್ಲೆ ಅಂತಕ್ಕಂಥ ನಮ್ಮ ಕರ್ನಾಟಕದೊಳಗಡೆ ಸಕ್ಕರೆ ಉತ್ಪಾದನೆ ಜೊತೆಗೆ ಎದಕ್ ಫೇಮಸ್ ಆಗಿರೋದು ಅಂತ ಹಾಲು ಉತ್ಪಾದನೆ ಕೂಡ ಸಾಕಷ್ಟು ಫೇಮಸ್ ಆಗಿರೋದು ಅಂಡ್ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕರಿಘಟ್ಟ ಗಿರಿಧಾಮವಿದೆ ಕರಿಘಟ್ಟ ಅಂತಕ್ಕಂಥ ಗಿರಿಧಾಮ ಇದೆ ಜೊತೆಗೆ ಲೋಕಪಾವಣಿ ಅಂತಕ್ಕಂಥ ನದಿ ಕೂಡ ಏನಾಗತ್ತೆ ಅಂತಂದ್ರೆ ಮಂಡ್ಯ ಜಿಲ್ಲೆಯೊಳಗಡೆ ಹರಿಯುತ್ತೆ ಹಾಗಾದ್ರೆ ಮಂಡ್ಯ ಜಿಲ್ಲೆಯು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಆ ಕುಮಾರಿ ಜಯಲಲಿತಾ ಹುಟ್ಟೂರಾಗಿದೆ ಆಗಿದೆ ಸೊ ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಯಾರು ಹುಟ್ಟೂರು ಅಂತಂದಾಗ ಸೊ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಯಲಲಿತಾ ಅವರು ಒಂದು ಹುಟ್ಟೂರು ಯಾವುದು ಅಂತಂದ್ರ ಈ ಒಂದು ಮಂಡ್ಯ ಜಿಲ್ಲೆ ಸೊ ಇದಾದ ನಂತರ ಈ ಒಂದು ಯೂನಿಟಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಇಲ್ಲಿ ಅಂತ ಮಂಡ್ಯ ವಿಶ್ವ ಮಂಡ್ಯದಲ್ಲಿ ಇದೆ ಯಾವುದು ಅಂತ ಯೂನಿಟಿ ವಿಶ್ವವಿದ್ಯಾಲಯ ಸ್ಥಾಪನೆ ಎಲ್ಲಿ ಅಂತಂದ್ರೆ ಮಂಡ್ಯ ಸೊ ಹಾಗಾದ್ರೆ ಇವಿಷ್ಟು ಏನು ಅಂತಂದ್ರ ಮಂಡ್ಯ ಜಿಲ್ಲೆಯ ಕುರಿತಾಗಿ ನಾವು ನೋಡಿರ್ತಕ್ಕಂಥ ಮಾಹಿತಿಗಳು ಸೊ ಇದ್ರೊಳಗಡೆ ಅಹ್ ಸಕ್ಕರೆ ಬೋಗೋಣಿ ಅಂತ ಕರೀತಾರೆ ಅಥವಾ ಸಕ್ಕರೆ ಖನಿಜ ಅಂತ ಯಾವ್ದು ಖನಿಜ ಅಂತ ಯಾವ್ದು ಕರೀತಾರೆ ಅಂದ್ರೆ ಮಂಡ್ಯ ಜಿಲ್ಲೆ ಕರಿತೀವಿ ಜೊತೆಗೆ ಶಿವನ ಸಮುದ್ರ ಜಲವಿದ್ಯುತ್ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿರ್ತಕ್ಕಂತ ಜಲವಿದ್ಯುತ್ ಕೇಂದ್ರ ಅಂತ ಹೇಳ್ತೀವಿ ಸೊ ಅದ್ರ ಜೊತೆಗೆ ಅಹ್ ಯಾರ ಅದಕ್ಕೆ ಹೆಸರಿಡ್ತಾರೆ ಯಾರ ಹೆಸರನ್ನ ಅದಕ್ಕೆ ಇಟ್ಟಿದ್ದಾರೆ ಅಂತ ಕೆ ಶೇಷಾದ್ರಿ ಅಯ್ಯರ್ ಅವ್ರ ಹೆಸರಿಟ್ಟಿದ್ದಾರೆ ಜೊತೆಗೆ ಹತ್ತೊಂಬತ್ತರ ಎರಡರಲ್ಲಿ ಸ್ಟಾರ್ಟ್ ಆಯ್ತು ಕಾವೇರಿ ನದಿ ಗಡ್ಡಲಾಗಿ ಇದನ್ನ ಸ್ಥಾಪನೆ ಮಾಡ್ಲಾಯ್ತು ಅಂತ ಹೇಳಿದ್ದೆ ಅಂಡ್ ಇದನ್ನ ನಮ್ಮ ಫಸ್ಟ್ ಒಂದು ವಿದ್ಯುತ್ ಅನ್ನ ಪಡ್ಕೊಂಡಿರ್ತಕ್ಕಂತಹ ಜಿಲ್ಲೆ ಅಂತ ಕೋಲಾರದ ಚಿನ್ನದ ಗಣಿ ಆಗಿರುತ್ತೆ ಅಂಡ್ ನಂತರ ಇದು ಸ್ಥಾಪನೆ ಆಗಿದೆ ಎಲ್ಲಿ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಕಾಲದೊಳಗಡೆ ಏನಾಗುತ್ತೆ ಅಂತ ಸ್ಥಾಪನೆ ಆಗಿರುತ್ತೆ ಸೊ ಜೊತೆ ಕೆ ಆರ್ ಎಸ್ ಡ್ಯಾಮ್ ಕೂಡ ಬಹಳಷ್ಟು ಫೇಮಸ್ ಆಗಿರೋದು ಇದು ಕೂಡ ಇರೋದು ಎಲ್ಲಿ ಅಂತರ ಮಂಡ್ಯ ಒಳಗಡೆ ಅದ್ರ ಮುಂದ್ಗಡೆ ಇರತಕ್ಕಂತ ಬೃಂದಾವಣ ಫೇಮಸ್ ಅಂಡ್ ಅದು ಯಾರು ನಿರ್ಮಾಣ ಮಾಡ್ತಾರೆ ಅಂತಾರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಿರ್ಮಾಣ ಮಾಡ್ತಾರೆ ಸೊ ಅದು ಯಾವ ಮಾದರಿಯಲ್ಲಿ ಐತಿ ಅಂತಂದ್ರ ಕಾಶ್ಮೀರದ ಶಾಲಿಮಾರ್ ತೋಟದ ಮಾದರಿಯಲ್ಲಿದೆ ಅದನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ನೋಡಿದಾಗ ಆ ಒಂದು ಯಾರು ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿದೆ ಕೆ ಆರ್ ಎಸ್ ಅಣೆಕಟ್ಟನ ಕಾವೇರಿ ನದಿ ಗಡ್ಡಲಾಗಿ ನಿರ್ಮಾಣ ಮಾಡ್ತಾರೆ ಅದ್ರ ಮುಂದೆ ಇರತಕ್ಕ ಕೆ ಆರ್ ಎಸ್ ಜಾಮೀನ್ ಮುಂದೆ ಇರತಕ್ಕಂತಹ ಬೃಂದಾವನವನ್ನ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬೃಂದಾವನವನ್ನ ನಿರ್ಮಾಣ ಮಾಡ್ತಾರೆ ಅಂಡ್ ಇದು ಯಾರ ಮಾದರಿದಾಗಿ ಅಂದ್ರೆ ಕಾಶ್ಮೀರದಲ್ಲಿರ್ತಕ್ಕಂತಹ ಶಾಲಿಮಾರ್ ಉದ್ಯಾನವನದ ಮಾದರಿಯಾಗಿದೆ ಈ ಉದ್ಯಾನವನ ನಿರ್ಮಾಣ ಮಾಡಿದವರು ಯಾರು ಅಂತ ಮೊಘಲರ ಅದರಸರಾಗಿರ್ತಕ್ಕಂತ ಜಹಾಂಗೀರ್ ಅವರು ನಿರ್ಮಾಣ ಮಾಡ್ತಾರೆ ಅಂಡ್ ಇಲ್ಲಿ ತಿಟ್ಟು ಪಕ್ಷಿಧಾಮ ಫೇಮಸ್ ಆಮೇಲೆ ಆದಿ ಚುಂಚನಗಿರಿಯಲ್ಲಿ ಇರ್ತಕ್ಕಂತಹ ನವಿಲು ಧಾಮ ಕೂಡ ಫೇಮಸ್ ಸೊ ಅದಾದ ನಂತರ ಈ ಒಂದು ಆ ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಕೂಡ ಕಂಡು ಬರೋದೆ ಅಂತರ ಮಂಡ್ಯ ಜಿಲ್ಲೆಯಲ್ಲಿದೆ ಜೊತೆಗೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುತ್ತೆ ಮಂಡ್ಯ ಜಿಲ್ಲೆಯೊಳಗಡೆ ಅಂಡ್ ಮೇಲುಕೋಟೆ ಚಲುವನಾರಾಯಣ ನಾರಾಯಣ ಸ್ವಾಮಿ ದೇವಾಲಯ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫೇಮಸ್ ಆಗಿರೋದು ಈ ದೇವಾಲಯ ಯಾರ್ದು ಒಂದು ಯಾರು ಕಟ್ಸಿರೋದು ಅಂತಂದ್ರೆ ವಿಷ್ಣುವರ್ಧನ್ ಅಂದ್ರೆ ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ವಿಷ್ಣುವರ್ಧನ ಒಳಗಡೆ ಕಟ್ಸಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದ್ರ ಜೊತೆ ಗಗನಚುಕ್ಕಿ ಜಲಪಾತ ಕಂಡು ಬರೋದು ಮಂಡ್ಯ ಜಿಲ್ಲೆ ಒಳಗಡೆ ಅಂಡ್ ಕರಿಘಟ್ಟ ಅಂತಕ್ಕಂತಹ ಈ ಒಂದು ಗಿರಿಧಾಮ ಏನಾಗುತ್ತೆ ಅಂದ್ರೆ ಮಂಡ್ಯ ಬರುತ್ತೆ ಜೊತೆಗೆ ವೆಲ್ಲಸ್ಲಿ ಸೇತುವೆ ಕೂಡ ಕಂಡು ಬರುತ್ತೆ ಅಂಡ್ ಅದಾದ ನಂತರ ಯುನಿಟಿ ಅಂತಕ್ಕಂತ ವಿಶ್ವವಿದ್ಯಾಲಯ ಸ್ಥಾಪನೆ ಎಲ್ಲಿ ಅಂತಂದ್ರೆ ಮಂಡ್ಯ ಜಿಲ್ಲೆ ಒಳಗಡೆ ಸ್ಥಾಪನೆ ಆಗುತ್ತೆ ಇದಾದ ನಂತರ ಮುಂದಿಂದ ಯಾವುದು ಅಂತಂದ್ರೆ ಮತ್ತೊಂದು ನಾವು ನೋಡ್ತಕ್ಕಂತಹ ಅಹ್ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ನೋಡಿದಾಗ ಕೋಲಾರ ಜಿಲ್ಲೆ ಬಗ್ಗೆ ನೋಡ್ತೇವೆ ಸೊ ಕೋಲಾರ ಜಿಲ್ಲೆಯ ಮೊದಲ ಹೆಸರು ಏನು ಅಂತಂದ್ರ ಕುವಲಾಳ ಅಂತ ಅಥವಾ ಕುವಲಾ ಅಂತ ಹೇಳ್ತೀವಿ ಕೋಲಾರ ಜಿಲ್ಲೆಯ ಮೊದಲನೇ ಹೆಸರು ಯಾವ್ದು ಅಂತಾರ ಕೂವಲಾಲಾ ಅಂತ ನೋಡ್ತೀವಿ ಹಾಗಾದ್ರೆ ಕೋಲಾರವನ್ನ ಏನಂತ ಕರೀತಾರೆ ಅಂತ ಚಿನ್ನದ ನಾಡು ಅಂತ ಕೂಡ ಕರೀತಾರೆ ನಮ್ಮ ಈ ಒಂದು ಕೋಲಾರವನ್ನ ಏನಂದ್ ಕರಿತೀವಿ ಅಂತ ಚಿನ್ನದ ನಾಡು ಅಂದ್ರೆ ಕೆ ಅಂತ ಏನ್ ಕರಿತೀವಿ ಚಿನ್ನದ ನಾಡು ಅಂತ ಕೂಡ ಕರಿತೀವಿ ಕೋಲಾರ ಗಂಗರ ಮೊದಲ ರಾಜಧಾನಿ ಆಗಿತ್ತು ಹೌದಾ ಸೊ ಕೋಲಾರ ಅಂತಕ್ಕಂಥ ಬಹುಮಣಿ ಸುಲ್ತಾನರ ಮೊದಲೇ ರಾಜಧಾನಿ ಕಲಬುರ್ಗಿ ಆದ್ರೆ ಇಲ್ಲಿ ಗಂಗರ ಮೊದಲನೇ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರ ಕೋಲಾರ ಆಗಿರತ್ತೆ ಶಿವನ ಸಮುದ್ರದ ಮೂಲಕ ಜಲ ವಿದ್ಯುತ್ ಪಡೆದ ಮೊದಲ ಸ್ಥಳ ಯಾವುದು ಅಂತ ಕೋಲಾರ ಜಿಲ್ಲೆಯ ಚಿನ್ನದ ಗಣಿ ನಾನು ಅವಾಗಲೇ ಹೇಳಿದೆ ಸೊ ಅದರಿಂದ ಮೊದಲ ವಿದ್ಯುತ್ ಅನ್ನ ಉಪಯೋಗಿಸಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತ ಕೋಲಾರದ ಚಿನ್ನದ ಗಣಿ ಅಂತ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪ್ರದೇಶದ ಪ್ರದೇಶದಲ್ಲಿ ಅಶೋಕನ ಕಿರಿಯ ಶಿಲಾಶಾಸನ ಏನಾಗುತ್ತೆ ಅಂತಾರೆ ಇತ್ತೀಚೆಗೆ ಸಂಶೋಧನೆ ಮಾಡಿದ್ದಾರೆ ಎಲ್ಲಿ ಅಂತಂದ್ರೆ ಮುಳುಬಾಗಿಲುದೊಳಗಡೆ ಇನ್ನ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿಗಳು ಯಾವುದು ಅಂತ ಏನನ್ನ ಹೆಸರಿದೆ ಅಂತಂದಾಗ ಒಂದು ಚಾಂಪಿಯನ್ ರಿಫ್ ಅಂತ ಹೇಳ್ತೀವಿ ಇದು ಭಾರತದ ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿಯಾಗಿದೆ ಯಾವುದು ಅಂತರ ಚಾಂಪಿಯನ್ ರಿಫ್ ಅಂತಕ್ಕಂಥದ್ದು ಅಂಡ್ ಎರಡನೇದ್ ಯಾವುದು ಅಂತ ಉರಿಗಾಮ್ ಮೂರನೇದು ಯಾವುದು ಅಂತರ ಮೈಸೂರು ಗಣಿ ಅಂತ ಬಟ್ ಮೂರು ಪ್ರಸಿದ್ಧ ಚಿನ್ನದ ಗಣಿಗಳು ಎಲ್ಲಿ ಕಂಡು ಬರ್ತಾವ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥವು ಇದ್ರ ಜೊತೆಗೆ ಜಾನ್ ಟೈಲರ್ ಎಂಬ ಕಂಪನಿ ಕೆಜಿಎಫ್ ಎಫ್ ನಲ್ಲಿ ಬಂಗಾರದ ಗಣಿಯನ್ ಏನ್ ಮಾಡುತ್ತೆ ಅಂತಾರ ಆರಂಭ ಮಾಡುತ್ತೆ ಈ ಏನು ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಜಾನ್ ಟೈಲರ್ ಅಂತಕ್ಕಂಥ ಕಂಪನಿ ಏನಾಗತ್ತೆ ಅಂದ್ರ ಬಂಗಾರದ ಗಣಿಗಳನ್ನ ಆರಂಭ ಮಾಡಿರ್ತಕ್ಕಂಥ ಕಂಪನಿ ಜಿ ಎಫ್ ಎಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತೀವಿ ಇನ್ನ ಕೋಲಾರ ಜಿಲ್ಲೆ ಒಳಗಡೆ ರೈಲ್ವೆ ಕೋಚ್ ಅನ್ನ ತಯಾರು ಮಾಡ್ತಕ್ಕಂತ ಘಟಕ ಎಲ್ಲಿದೆ ಅಂತಾರೆ ಕೋಲಾರ ಜಿಲ್ಲೆ ಒಳಗಡೆ ಇದೆ ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಕೋಚ್ ಗಳು ಅಥವಾ ಇಲ್ಲಿ ಇಂಜಿನ್ ಗಳು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತ ಪಶ್ಚಿಮ ಬಂಗಾಳದ ಚಿತ್ತರಂಜನಲ್ಲಿ ಸ್ಟಾರ್ಟ್ ಆಗುತ್ತೆ ಆದ್ರೆ ನಮ್ಮ ಕರ್ನಾಟಕದೊಳಗಡೆ ರೈಲ್ವೆ ಕೋಚ್ ಗಳನ್ನ ತಯಾರು ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ಕೋಲಾರದೊಳಗಡೆ ಅದ್ರ ಜೊತೆಗೆ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಕೆ ಸಿ ರೆಡ್ಡಿ ಅವರು ಯಾವ ಜಿಲ್ಲೆಯವರು ಅಂತಂದ್ರ ಕೋಲಾರ ಜಿಲ್ಲೆಯವರು ಅದ್ರ ಜೊತೆಗೆ ಸಣ್ಣ ಕಥೆಗಳ ಜನಕ ಅಂತ ಏನ್ ಕರಿತೀವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಏನ್ ಹೇಳ್ತಾರೆ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಸಣ್ಣ ಕಥೆಗಳ ಜನಕ ಅಂತಾನೆ ಕರೀತಾರೆ ಸೊ ಇವ್ರು ಕೂಡ ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಥವಾ ಯಾವ ಜಿಲ್ಲೆಯವರು ಅಂತಂದಾಗ ಕೋಲಾರ ಜಿಲ್ಲೆಯವರು ಜೊತೆಗೆ ಪ್ರಖ್ಯಾತ ಸಾಹಿತಿ ಡಿವಿಜಿ ಜಿ ಅಂದ್ರೆ ಗುಂಡಪ್ಪ ಡಿವಿಜಿ ಜಿ ಫೇಮಸ್ ಆಗಿರತಕ್ಕಂತ ಗುಂಡಪ್ಪ ಅವರು ಕೂಡ ಏನಾಗಿದ್ದಾರೆ ಅಂದ್ರೆ ಕೋಲಾರ ಜಿಲ್ಲೆಯ ಮೂಳು ಬಾಗಿಲ್ದವ್ರು ಡಿ ವಿ ಜಿ ಅಂತಾನೆ ಹೇಳ್ತೀವಿ ಸೊ ಹಾಗಾದ್ರೆ ಅವ್ರ ಪ್ರಮುಖ ಪುಸ್ತಕಗಳು ಯಾವ್ದು ಅಂತಂದ್ರ ಮಂಕುತಿಮ್ಮಣ್ಣ ಕಗ್ಗ ಇನ್ನೊಂದು ಯಾವ್ದು ಅಂತಾರ ಮರಳು ಮುನಿಯಣ್ಣ ಕಗ್ಗ ಅಂತ ಹೇಳ್ತೀವಿ ಸೊ ಇವೆರಡು ಅವರು ಫೇಮಸ್ ಆಗಿರ್ತಕ್ಕಂತಹ ಅವ್ರು ಬರ್ದಿರ್ತಕ್ಕಂಥದ್ದು ಕೃತಿಗಳು ಅಂತ ಹೇಳ್ತೀವಿ ಇನ್ನ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕೂಡ ಯಾವ ಜಿಲ್ಲೆಯವರು ಅಂತಂದ್ರ ಕೋಲಾರ ಜಿಲ್ಲೆಯವರು ಹಾಗಾದ್ರೆ ಕೋಲಾರ ಜಿಲ್ಲೆಯ ಬೂದಿಕೋಟೆ ಎಂಬಲ್ಲಿ ಹೈದರಾಲಿ ಹತ್ತ ಹದಿನೇಳು ನೂರ ಏನಾಗ್ತದೆ ಅಂದ್ರೆ ಜನಿಸ್ತಾರೆ ಸೊ ಹೈದರಾಲಿ ಜನನ ಆಗಿರ್ತಾರ ಜನ್ಮಸ್ಥಳ ಕೂಡ ಯಾವ್ದು ಅಂತಂದ್ರೆ ಕೋಲಾರ ಜಿಲ್ಲೆ ಇನ್ನ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯ ಆಗ್ತಕ್ಕಂತ ಸ್ಥಳ ಆಗಿದೆ ಕರ್ನಾಟಕದಲ್ಲಿ ಮೊದಲ ಸೂರ್ಯೋದಯದ ಸ್ಥಳ ಯಾವುದು ಅಂತಂದ್ರೆ ಈ ಒಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಅಂತ ಹೇಳ್ತೀವಿ ಇನ್ನ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಚಾರಿತ್ರಿಕ ಸ್ಥಳಗಳು ಯಾವ್ಯಾವ ಇದಾವೆ ಸೊ ಚಿನ್ನದಗಣಿ ಕೆಜಿಎಫ್ ಇದೆ ಮುಳು ಬಾಗಿಲು ಅಂತಿದೆ ಬಂಗಾರ ತಿರುಪತಿ ಅಂತಿದೆ ಕೋಟಿ ಲಿಂಗೇಶ್ವರ ಅಂತ ಇದೆ ಅಂತರ್ಗಂಗೆ ಅಂತಿದೆ ಮಾರ್ಕಂಡೇಯ ಪರ್ವತ ಅಂತ ಇದೆ ಸೋಮೇಶ್ವರ ದೇವಸ್ಥಾನ ಅಂತಿದೆ ಕೋಲಾರಮ್ಮ ದೇವಸ್ಥಾನ ಅಂತಿದೆ ಸೊ ಕುರುಡು ಮಲೆ ಅಂತ ಇದೆ ಚಿಕ್ಕ ತಿರುಪತಿ ಅಂತ ಇದೆ ಸೊ ಇವೆಲ್ಲವೂ ಏನಾಗಿದ್ದಾವೆ ಅಂದ್ರೆ ಚಾರಿತ್ರಿಕ ಸ್ಥಳಗಳು ಇದಾವೆ ಸೊ ಹಾಗಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಅಥವಾ ಮುಳುಬಾಗಿಲು ರಸ್ತೆಯಲ್ಲಿ ಶ್ರೀ ಮಧ್ವಾಚಾರ್ಯರ ಪರಮಾಪ್ತ ಶಿಷ್ಯರಾದ ಶ್ರೀ ಮಣ್ಮಾಧವ ತೀರ್ಥರ ಮೂಲ ಮಹಾ ಸಂಸ್ಥಾನ ಮಠ ಎಲ್ಲಿದೆ ಅಂತಂದ್ರೆ ಕೋಲಾರದೊಳಗಡೆ ಕಂಡು ಬರುತ್ತೆ ಸೊ ಇಲ್ಲಿ ಕೋಲಾರದಲ್ಲಿ ಆರಂಭ ಆಗಿರತಕ್ಕಂತ ಕೋಲಾರ ಧ್ವನಿ ಕನ್ನಡ ದಿನಪತ್ರಿಕೆ ಇಂದು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳ ಏಕೈಕ ಪ್ರಾದೇಶಿಕ ದಿನಪತ್ರಿಕೆ ಆಗಿದೆ ಅಂದ್ರೆ ಕೋಲಾರ ಜಿಲ್ಲೆಯಿಂದ ಹೊರಡಿಸಿರ್ತಕ್ಕಂಥ ಒಂದು ಪತ್ರಿಕೆ ಯಾವುದು ಅಂದ್ರೆ ಕೋಲಾರ ಧ್ವನಿ ಅಂತಕಂತ ಪತ್ರಿಕೆ ಅಲ್ಲಿ ಏನ್ ಸುತ್ತಮುತ್ತಲು ರಾಜ್ಯಗಳ ಏನೇನ್ ಜಿಲ್ಲೆಗಳಿದವೋ ಆ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಏಕೈಕ ಪ್ರಾದೇಶಿಕ ದಿನಪತ್ರಿ ಪತ್ರಿಕೆಯಾಗಿ ಇವತ್ತಿ ಕೂಡ ಯಾವ್ದು ಹೊರಡಿಸ್ತಾರೆ ಅಂತಂದ್ರೆ ಈ ಒಂದು ಕೋಲಾರ ಧ್ವನಿ ಅಂತಕಂತ ಕನ್ನಡದ ದಿನಪತ್ರಿಕೆ ಇದೆ ಸೊ ಹಾಗಾದ್ರೆ ಇಲ್ಲಿ ಕೋಲಾರ ಸಂಬಂಧಪಟ್ಟಂಗೆ ಇದು ಕೋಲಾರ ದಿನ ಕೋಲಾರ ಧ್ವನಿ ದಿನಪತ್ರಿಕೆ ಅಂತ ಏನಿದೆನೋ ಯಾವ್ಯಾವ ಜಿಲ್ಲೆಗಳಲ್ಲಿ ಇದಿದೆ ಅಂತ ನೋಡಿದ್ರೆ ಸೊ ಒಂದು ಕೋಲಾರ ಇಲ್ಲೇ ನೆಕ್ಸ್ಟ್ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗಳೊಳಗಡೆ ಇದೇನಾಗತ್ತೆ ಅಂತಾರ ಸರ್ಕ್ಯುಲೇಟ್ ಆಗುತ್ತೆ ಸೊ ಕೋಲಾರ ಧ್ವನಿ ಅಂತಕ್ಕಂತಹ ಕನ್ನಡದ ಪತ್ರಿಕೆ ಅಂತ ಹೇಳ್ತೀವಿ ಓಕೆ ಇದೇನು ಅಂತಂದ್ರ ಕೋಲಾರ ಜಿಲ್ಲೆಗೆ ಸಂಬಂಧ ಇರ್ತಕ್ಕಂಥದ್ದು ಸೊ ಮೊದಲನೇ ಹೆಸರು ಕುವಲಾಲ ಅಂತ ಹೇಳ್ತೀವಿ ಜೊತೆಗೆ ಚಿನ್ನದ ನಾಡು ಅಂತ ಕೂಡ ಕರೀತಾರೆ ಶಿವನ ಸಮುದ್ರದಿಂದ ಮೊದಲನೇದಾಗಿ ವಿದ್ಯುತ್ ಸಂಪರ್ಕನ ಪಡ್ಕೊಂಡಿರ್ತಕ್ಕಂತ ಸ್ಥಳ ಯಾವುದು ಅಂತಂದ್ರ ಈ ಒಂದು ಕೋಲಾರ ಸೊ ಅದ್ರ ಜೊತೆಗೆ ಮುಳುಬಾಗಿಲ್ದೊಳಗಡೆ ಅಶೋಕಣ್ಣ ಕಿರಿಯ ಶಾಸನ ಏನಾಗುತ್ತೆ ಅಂತ ಕಂಡು ಬರುತ್ತೆ ಜೊತೆಗೆ ಮೂರು ಪ್ರಮುಖವಾಗಿರ್ತಕ್ಕಂಥ ಚಿನ್ನದ ಗಣಿಗಳನ್ನು ನೋಡ್ತೀವಿ ಚಾಂಪಿಯನ್ ರೀಫ್ ಆಗಿರ್ಬೋದು ಉರಿಗಾಂ ಆಗಿರ್ಬಹುದು ಇನ್ನೊಂದು ಯಾವುದು ಅಂದ್ರೆ ಮೈಸೂರು ಗಣಿ ಆಗಿರ್ಬೋದು ಸೊ ಈ ಕೋಲಾರದೊಳಗಡೆ ಬಂಗಾರದ ಗಣಿಯನ್ನ ಆರಂಭ ಮಾಡಿರ್ತಕ್ಕಂಥ ಕಂಪ್ನಿ ಯಾವುದು ಅಂತ ಜಾನ್ ಟೇಲರ್ ಅಂತಕ್ಕಂಥ ಕಂಪ್ನಿ ಕೆಜಿಎಫ್ ಅಂತ ಏನಂತ ಹೇಳ್ತೀವಿ ಅಂತಂದ್ರೆ ಈ ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್ ಅಂತ ಹೇಳ್ತೀವಿ ಇದ್ರ ಜೊತೆಗೆ ರೈಲ್ವೆ ಕೋರ್ಸ್ ತಯಾರಿಕಾ ಘಟಕ ಕೋಲಾರದಲ್ಲಿ ಇದೆ ಕೆ ಸಿ ರೆಡ್ಡಿ ಅವರು ಕೋಲಾರದವರು ಜೊತೆಗೆ ಮಾಸಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋಲಾರದವರು ಜೊತೆಗೆ ಸಾಹಿತಿ ಪ್ರಮುಖ ಸಾಹಿತ್ಯ ಆಗಿರ್ತಕ್ಕಂಥ ಡಿ ಜಿ ಅವರು ಕೋಲಾರದವರು ಸೊ ಅದಾದ್ಮೇಲೆ ಸರ್ ಎಂ ವಿಶ್ವೇಶ್ವರ ಹುಟ್ಟಿದ ಎಲ್ಲಿ ಅಂದ್ರೆ ಕೋಲಾರದೊಳಗಡೆ ಅಂಡ್ ಹೈದರಲ್ಲಿ ಅವ್ರ ಜನ್ಮಸ್ಥಳ ಕೂಡ ಯಾವುದು ಅಂತಂದ್ರೆ ಕೋಲಾರ ಜಿಲ್ಲೆ ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಚಾರಿತ್ರಿಕ ಸ್ಥಳಗಳನ್ನು ನೋಡಿದ್ವಿ ಸೊ ಇದೇನು ಅಂತಂದ್ರೆ ಕೋಲಾರ ಆಮೇಲೆ ಇದ್ರದ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಒಂದು ದಿನಪತ್ರಿಕೆ ನೋಡಿದ್ವಿ ಯಾವುದು ಅಂದ್ರೆ ಕೋಲಾರ ಧ್ವನಿ ಅಂತಕ್ಕಂಥ ದಿನಪತ್ರಿಕೆ ಅಂಡ್ ಇವತ್ ನಾವು ನೋಡ್ತಕ್ಕಂಥದ್ರಲ್ಲಿ ಇವತ್ ನಾವು ನೋಡ್ತಕ್ಕಂಥದ್ರಲ್ಲಿ ನೆಕ್ಸ್ಟ್ ಒನ್ ಯಾವ್ದು ಫಿಫ್ತ್ ಇವತ್ ನಾವು ನೋಡಿದ್ರಲ್ಲಿ ಫಿಫ್ತ್ ಸೊ ಹಾಗಾದ್ರೆ ಯಾವ್ದು ಅಂತಂದ್ರೆ ಅದು ರಾಯಚೂರು ಜಿಲ್ಲೆ ಅಂತ ಹೇಳ್ತೀವಿ ಸೊ ಈ ಒಂದು ನಾನ್ ಎಚ್ ಕೆ ವಿಭಾಗದ ಅಂದ್ರೆ ಸಾರಿ ಎಚ್ ಕೆ ವಿಭಾಗದೊಳಗೆ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ರಾಯಚೂರು ಜಿಲ್ಲೆ ಈ ರಾಯಚೂರು ಜಿಲ್ಲೆ ಅಂತಕ್ಕಂಥದ್ದು ಮುಖ್ಯವಾಗಿ ಲಿಂಗಸೂರು ತಾಲ್ಲೂಕಿನಲ್ಲಿ ಇರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ ಇದೆ ನಿಮ್ಗೊತ್ತು ರಾಯಚೂರು ಅಂತಕ್ಕಂಥದ್ದು ಮುಖ್ಯವಾಗಿ ಯಾವ್ದು ಫೇಮಸ್ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಚಿನ್ನದ ಗಣಿ ಹೆಂಗ್ ನಮ್ಮ ಕೋಲಾರದ ಚಿನ್ನದ ಗಣಿ ಅಂತ ಹೆಂಗ್ ಕರಿತೀವಿ ಅದೇ ರೀತಿ ರಾಯಚೂರಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಈ ಒಂದು ಹಟ್ಟಿ ಚಿನ್ನದ ಗಣಿ ಅಂತ ಕೂಡ ಹೇಳ್ತೇವೆ ಹಂಗಾದ್ರೆ ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿ ಏನಾಗುತ್ತೆ ಅಂತಂದ್ರೆ ಆ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತಂದ್ರ ಕೋಲಾರ ಆಗಿದೆ ಇನ್ನ ಅತಿ ಹೆಚ್ಚು ಭತ್ತ ಬೆಳೀತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ಅದು ರಾಯಚೂರು ಹಾಗಾಗಿ ಇದನ್ನ ಕರ್ನಾಟಕದ ಭತ್ತದ ಕಣಜ ಅಂತ ಕರಿತೀವಿ ಯಾವ್ದನ್ನ ಅಂತಂದ್ರ ರಾಯಚೂರನ್ನ ರಾಯಚೂರನ್ನ ದಾಸ ಸಾಹಿತ್ಯದ ತವರೂರು ಅಂತ ಹೇಳ್ತೀವಿ ಅದ ದಾಸ ಸಾಹಿತ್ಯ ಪರಂಪರೆ ಹುಟ್ಕೊಂಡಿದೆ ಅಂತಾರ ರಾಯಚೂರಲ್ಲಿ ಹಾಗಾಗಿ ದಾಸ ಸಾಹಿತ್ಯದ ತವರೂರು ಅಂತ ಯಾವ್ದು ಕರಿತೀವಿ ಅಂತಂದ್ರ ರಾಯಚೂರನ್ನ ಕರಿತೀವಿ ಇದ್ರ ಜೊತೆಗೆ ತುಂಗಭದ್ರ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಕಂಡು ಬರ್ತಕ್ಕಂತಹ ತುಂಗಭದ್ರ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಕಂಡು ಬರ್ತಕ್ಕಂತಹ ಭೂ ಪ್ರದೇಶವನ್ನ ರಾಯಚೂರು ಅಬ್ ಅಂತ ಕರಿತೀವಿ ಈ ಒಂದು ತುಂಗಭದ್ರಾ ನದಿ ಆಗಿರ್ಬೋದು ಕೃಷ್ಣಾ ನದಿ ಆಗಿರ್ಬೋದು ಇನ್ ಮುಖಜ ಭೂಮಿ ಇದೆನೋ ಸೊ ಆ ಒಂದು ಪ್ರದೇಶವನ್ನ ಏನಂತ ಕರಿತೀವಿ ಅಂತಂದ್ರ ಅಬ್ ಪ್ರಾಂತ್ಯ ಅಂತ ಕೂಡ ಕರಿತೀವಿ ರಾಯಚೂರು ದೋ ಅಂತ ಕರೀತಾರೆ ಸೊ ಹಾಗಾದ್ರೆ ರಾಯಚೂರು ಜಿಲ್ಲೆಯೊಳಗಡೆ ಮಸ್ಕಿ ಶಾಸನ ಅಂತಕ್ಕಂಥದ್ದು ಮುಖ್ಯವಾಗಿರತಕ್ಕಂತ ಶಾಸನ ಈ ಶಾಸನವು ಅಶೋಕನಿಗೆ ಸಂಬಂಧಿಸಿದೆ ಹತ್ತೊಂಬತ್ ನೂರ ಹದಿನೈದರೊಳಗಡೆ ಈ ಶಾಸನವನ್ನು ಯಾರು ಪತ್ತೆ ಮಾಡ್ತಾರೆ ಅಂತಂದ್ರ ಚಾರ್ಲ್ಸ್ ಬೈಡನ್ ಅವ್ರು ಪತ್ತೆ ಮಾಡ್ತಾರೆ ಯಾರು ಅಂತಾರೆ ಚಾರ್ಲ್ಸ್ ಬೈಡನ್ ಅವ್ರ ಪತ್ತೆ ಮಾಡ್ತಾರೆ ಹಾಗಾದ್ರೆ ಮಸ್ಕಿ ಶಾಸನ ಎಲ್ಕೊಂಡು ಬರುತ್ತೆ ಅಂತಾರ ರಾಯಚೂರ್ ಒಳಗಡೆ ಇದೆ ಇನ್ನ ಅಶೋಕನ ಹೆಸರನ್ನ ಉಲ್ಲೇಖಿಸಿರ್ತಕ್ಕಂಥ ಮೊದಲ ಶಾಸನ ಯಾವುದು ಅಂತಂದ್ರ ಮಸ್ಕಿ ಶಾಸನ ಅಶೋಕನ ಹೆಸರನ್ನ ಅವರ ಬಿರುದಿನಲ್ಲಿ ಬಿರುದಿನ ರೂಪದೊಳಗಡೆ ಉಲ್ಲೇಖ ಮಾಡಿದ್ದಾರೆ ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತ ದೇವಣ್ಣ ಪ್ರಿಯ ಪ್ರಿಯದರ್ಶಿ ರಾಜ ಅಂತ ಹೇಳ್ಬಿಟ್ಟು ಈ ಒಂದು ಮಸ್ಕಿ ಶಾಸನದೊಳಗಡೆ ಅಶೋಕನ ಬಗ್ಗೆ ಉಲ್ಲೇಖ ಆಗಿರ್ತಕ್ಕಂಥ ಮೊದಲ ಶಾಸನ ಅಂತ ಹೇಳ್ತೀವಿ ಇನ್ನ ರಾಯಚೂರು ಜಿಲ್ಲೆ ಕೃಷ್ಣ ತುಂಗಭದ್ರಾ ನದಿಗೆ ಮಲ್ಲಾಪುರ ಜಲ ವಿದ್ಯುತ್ ಯೋಜನೆ ಕೂಡ ಏನ್ ಮಾಡತ್ತೆ ಅಂತ ಕಂಡು ಬರುತ್ತೆ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕೃಷ್ಣ ಅಥವಾ ಕೃಷ್ಣ ನದಿಯ ಉಪನದಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಮಾಡಲಾಗಿದೆ ಇನ್ನ ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನಡುವೆ ಗಡಿಯನ ಅಂದ್ರೆ ಇಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆಯಾಗಿದ್ದು ಯಾವ್ಯಾವ ಇದು ರಾಜ್ಯಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಗಡಿ ಜಿಲ್ಲೆಯನ್ನ ಹೊಂದ್ಕೊಂಡಿದೆ ಅಂತಂದ್ರೆ ಒಂದು ಆಂಧ್ರ ಪ್ರದೇಶ್ ಇನ್ನೊಂದು ಯಾವುದು ಅಂದ್ರೆ ತೆಲಂಗಾಣ ಸೊ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಗಡಿ ರಾಜ್ಯವನ್ನು ಹೊಂದಿರತಕ್ಕಂಥ ಅಥವಾ ಗಡಿ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು ಜಿಲ್ಲೆ ಅತಿ ಹೆಚ್ಚಾಗಿ ಯಾವ ನೀರಾವರಿಯನ್ನ ಇದ್ರಲ್ಲಿ ನೋಡ್ತೀವಿ ಅಂತಾರ ಕಾಲುವೆ ನೀರಾವರಿಯನ್ನ ಅತಿ ಹೆಚ್ಚಾಗಿ ನೋಡ್ತೀವಿ ಇನ್ನ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಕರ್ನಾಟಕದ ಮೊದಲ ಉಷ್ಣ ವಿದ್ಯುತ್ ಸ್ಥಾವರವನ್ನ ಎಲ್ಲಿ ಸ್ಥಾಪನೆ ಮಾಡ್ಲಾಯ್ತು ಅಂತಂದ್ರೆ ಈ ಒಂದು ನಗರ ಅಂತ ಏನ್ ಹೇಳ್ತೀವಿ ಸೊ ಅದು ಕೂಡ ಕಂಡು ಬರೋದೆಲ್ಲಿ ಅಂತಾರೆ ರಾಯಚೂರ್ ಜಿಲ್ಲೆ ಇನ್ನ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಶಕ್ತಿ ನಗರ್ ರಾಯಚೂರು ಒಳಗಡೆ ಕಂಡು ಬರುತ್ತಾ ಇನ್ ಜೊತೆಗೆ ಕರ್ನಾಟಕದ ಗರಿಷ್ಠ ತಾಪಮಾನ ಹೊಂದಿರತಕ್ಕಂತಹ ಗರಿಷ್ಠ ಅತಿ ಹೆಚ್ಚ ಕರ್ನಾಟಕದ ಒಳಗಡೆ ತಾಪಮಾನ ದಾಖಲಾಗಿದೆ ಎಲ್ಲಿ ಅಂತಂದ್ರೆ ರಾಯಚೂರ್ ಒಳಗಡೆ ಇನ್ನ ದೇಶದ ಎಲ್ಲಾ ನಗರಗಳಿಗೂ ಸಂಪರ್ಕ ಕಲ್ಪಿಸುವ ರೈಲು ಮಾರ್ಗ ಎಲ್ಲಿಂದ ಎಲ್ಲಿದೆ ಅಂತಂದಾಗ ಈ ಒಂದು ರಾಯಚೂರು ಒಳಗಡೆ ಇದೆ ಸೊ ಇವಿಷ್ಟು ಏನು ಅಂತಂದ್ರ ರಾಯಚೂರು ಬಗ್ಗೆ ಒಂದು ಲಿಂಗಸೂರ್ ತಾಲೂಕಲ್ಲಿ ಹಟ್ಟಿ ಹಟ್ಟಿಗಣಿ ಫೇಮಸ್ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಅಂತ ಹೇಳ್ತೀವಿ ಕರ್ನಾಟಕದ ಭತ್ತದ ಕಣಜ ಅಂತ ಕೂಡ ಕರೀತಾರೆ ಅಂಡ್ ದಾಸ ಸಾಹಿತ್ಯದ ತವರೂರ್ ಅಂತ ಯಾವ್ದು ಕೇಳ್ತೀವಿ ಅಂತ ರಾಯಚೂರ್ ಜಿಲ್ಲೆಗೆ ಹೇಳ್ತೀವಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಮಧ್ಯಭಾಗದಲ್ಲಿರ್ತಕ್ಕಂಥ ಪ್ಲೇಸ್ ಅನ್ನ ರಾಯಚೂರು ಕರೀತಾರೆ ಅಂಡ್ ಮಸ್ಕಿ ಶಾಸನ ಕಂಡು ಬರೋದು ರಾಯಚೂರ್ ಒಳಗಡೆ ಅಶೋಕಣ್ಣ ಹೆಸರು ಮೆನ್ಷನ್ ಮಾಡಿ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ ಜೊತೆಗೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗೆ ಈ ಒಂದು ಮಲ್ಲಾಪುರ ಅಂತಕ್ಕಂಥ ಜಲವಿದ್ಯುತ್ ಯೋಜನೆ ಕಂಡು ಬರುತ್ತೆ ಇನ್ನ ಕಾಲುವೆ ನೀರಾವರಿನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು ಅತಿ ಹೆಚ್ಚು ಕಾಲುವೆ ನೀರಾವರಿನ ಹೊಂದಿರತಕ್ಕಂಥ ಜಿಲ್ಲೆ ರಾಯಚೂರು ಅಂಡ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಸೊ ಜೊತೆಗೆ ಉಷ್ಣ ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಲಾಗಿದೆ ಅದೇ ಎಲ್ಲಿ ಅಂತಂದ್ರೆ ಈ ಒಂದು ಆ ಶಕ್ತಿ ನಗರದೊಳಗಡೆ ಇದು ಕೂಡ ಕಂಡು ಎಲ್ಲಿ ಅಂತಾರೆ ರಾಯಚೂರ್ ಒಳಗಡೆ ಇನ್ನ ಕರ್ನಾಟಕದೊಳಗಡೆ ಅತಿ ಗರಿಷ್ಠ ಉಷ್ಣತೆ ಉಷ್ಣತೆ ಈ ಒಂದು ಎಲ್ಲಿ ಅಂತಂದ್ರೆ ರಾಯಚೂರು ಸೊ ಹಾಗಾದ್ರೆ ಇಲ್ಲಿ ದೇಶದ ಎಲ್ಲಾ ನಗರಗಳಿಗೂ ಸಂಪರ್ಕ ಆಗ್ತಕ್ಕಂತ ರೈಲ್ವೆ ಕೂಡ ಏನಾಗುತ್ತೆ ಅಂತಂದ್ರೆ ಸಂಚಾರ ಮಾಡುತ್ತೆ ಸೊ ಇವೇನು ಅಂತಾರೆ ನಾವಿವತ್ತು ಡಿಸ್ಕಶನ್ ಮಾಡಿರ್ತಕ್ಕಂತ ಐದು ಜಿಲ್ಲೆಗಳು ಅಂತ ಹೇಳ್ತೀವಿ ಅದ ಸೊ ಒಂದು ರಾಯ್ ಒಂದು ರಾಯಚೂರ್ ಬಗ್ಗೆ ನೋಡಿದ್ವಿ ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಕೋಲಾರದ ಬಗ್ಗೆ ನೋಡಿದ್ವಿ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಈ ಒಂದು ಮಂಡ್ಯ ಜಿಲ್ಲೆ ಬಗ್ಗೆ ನೋಡಿದ್ವಿ ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನೋಡಿದ್ವಿ ಸೊ ಅದಕ್ಕಿಂತ ಮುಂಚೆ ಯಾವ್ದು ಅಂತಂದ್ರೆ ಕಲ್ಬುರ್ಗಿ ಜಿಲ್ಲೆ ಸೊ ಒಟ್ಟು ಇವತ್ ನಾವು ನೋಡಿರ್ತಕ್ಕಂಥವು ಐದು ಜಿಲ್ಲೆಗಳ ಬಗ್ಗೆ ನೋಡಿದಿವಿ ಸೊ ಕರ್ನಾಟಕ ರಿಲೇಟೆಡ್ ಆಗಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಏನೇನ್ ಜಿಲ್ಲೆಗಳಿದವು ಸೊ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ನಿಮ್ಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಸಂಬಂಧಪಟ್ಟಂಗೆ ಆಗಿರ್ಬೋದು ಸೊ ಈ ಕ್ಲಾಸ್ ಬಹಳಷ್ಟು ಇಂಪಾರ್ಟೆಂಟ್ ಅಂಡ್ ಈ ಕ್ಲಾಸ್ ಅನ್ನು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಯು